ರವಿ ಅಪ್ಪ, ನಾನು ಪಾಸ್ ಮಾಡಿಬಿಟ್ಟೆನಪ್ಪ. ಗೊತ್ತಾಯ್ತಪ್ಪ, ಅದಕ್ಕೆ ನಾ ಬಂದಿತ್ತು. ಕಲ್ಕಟ್ಟಾ ಎಕ್ಸಾಮಿನೇಷನ್ ಪಾಸ್ ಮಾಡ್ತೇನಪ್ಪ. ಲಂಡನ್ದು ಅದು ಪಾಸ್ ಮಾಡ್ತೇನಪ್ಪ. ದುಬಾಯ್ದು? ದುಬಾಯ್ ಅಪ್ಪ, ಆ ಥರ ನಾನು ಕೇಳಿಲ್ವಲ್ಲಪ್ಪ. ಅದನ್ನೇ ಗೊತ್ತಿಲ್ಲ ಅಂದಮೇಲೆ ಯಾಕಪ್ಪ ಓದಬೇಕು ಅಂದ್ರೆ? ನೋಡು, ಇದುವರೆಗೂ ನೀನು ಓದ್ತೀನಿ ಅಂದೇ ನಿನ್ನ ಮಾತನ್ನ ಕೇಳಿದೆ. ಇನ್ಮೇಲೆ ನಾನು ಹೇಳ್ದಾನೆ ಕೇಳ್ಬೇಕು. ಈ ಪುಸ್ತಕನೆಲ್ಲ ಮೂಟೆ ಕಟ್ಟಿ ಎಸ್ಬಿಟ್ಟು ಬಾ ನನ್ನ ಜೊತೆಲಿ ಆಫೀಸ್ಗೆ. ಅಪ್ಪ, ಆ ಕಲ್ಕತ್ತಾ ಬೇಕಾದ್ರೆ ಬಿಟ್ಬಿಡ್ತೀನಿ, ಆದ್ರೆ ಲಂಡನ್ ಮಾತ್ರ. ಲಂಡನ್ ಬೇಡ, ವಾಷಿಂಗ್ಟನ್ ಬೇಡ, ಇವತ್ತಿನ ನಾನು ಓದೋದೇ ಬೇಡ. ಅಪ್ಪ ಹೇಳೋ ಮಾತೇ ಇದು. ನಾನೇ ಹೇಳ್ತಾ ಇದ್ದೀನಿ, ನಿಮ್ಮಮ್ಮ ಹೋದ್ಮೇಲೆ ಅಪ್ಪ ಅಮ್ಮ ಎಲ್ಲ ನಾನೇ. ನಾನು ಹೇಳ್ದಾಗ ಕೇಳ್ಬೇಕು, ನಡಿ ನನ್ನ ಜೊತೆ ಆಫೀಸ್ಗೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ನಮಸ್ತೆ. ಗುಡ್ ಮಾರ್ನಿಂಗ್ ಸರ್. ಮ್ಯಾನೇಜರ್, ನಮ್ಮ ಸ್ಟಾಫ್ನೆಲ್ಲ ಸ್ವಲ್ಪ ರೂಮ್ ಕರ್ಕೊಂಬನ್ನಿ. ಸರ್. ಅಲ್ಲಿ ಕೂತ್ಕೊಳ್ಳಯ್ಯ. ಸರಿಯಾಗಿ ಕೂತ್ಕೊಳ್ಳೋ. ಹಿಂದೆ ಹೋಗುತ್ತೆ. ಗಂಭೀರವಾಗಿ ಕೂತ್ಕೋ ಅಂತೆ. ಎಸ್ ಸರ್. ಮ್ಯಾನೇಜರ್, ಇವತ್ತಿನಿಂದ ನಿಮ್ಮೆಲ್ಲರಿಗೂ ನಮ್ಮ ರವಿನೇ ಬಾಸ್. ಆಫೀಸ್ ಡೀಲಿಂಗ್ಸ್ ಏನಿದ್ರು ಇನ್ಮೇಲೆ ಅವನ ಹತ್ರ ಇಟ್ಕೋಬೇಕು. ಓಕೆ ಸರ್. ನೀವೇನು ಹೋಗ್ಬೋದು. ಥ್ಯಾಂಕ್ ಯು ಸರ್. ಅಪ್ಪ, ಲಂಡನ್ ಎಕ್ಸಾಮ್ ಒಂದು ಮುಗಿಸ್ಕೋತೀನಿ, ಆಮೇಲೆ ಬೇಕಾದ್ರೆ. ಶಟ್ ಅಪ್. ಜವಾಬ್ದಾರಿಯಿಂದ ಆಫೀಸ್ ಫೈಲ್ಗಳಿಗೆ ಸೈನ್ ಮಾಡೋದನ್ನು ಕಲಿ. ಇನ್ನೊಂದ್ಸಾರಿ ಲಂಡನ್ ಗಂಡನ ಹತ್ರ ಉಸಿರಿ ಹತ್ರ ಕುತ್ತಿಗೆ ಮುರಿದ್ಬಿಡ್ತೀನಿ. ಬಾಸು ಅಂತೀಯ, ಕುತ್ತಿಗೆನ ಮುರಿತೀಯ ಅಂತೀಯ, ಅಪ್ಪ ಅನ್ನೋ ಮಾತಾ ಇದು? ರವಿ, ನಮ್ಮ ಬೀದಿ ಹುಡುಗರೆಲ್ಲ ನಿನಗಿಂತ ಚಿಕ್ಕವರು, ನಿನ್ನ ಜೊತೆಲೆ ಓದ್ದವರು. ಅವರೆಲ್ಲ ಮದುವೆ ಮಾಡಿಕೊಂಡು ಪ್ರತಿದಿನ ಸಾಯಂಕಾಲ ಹೆಂಡ್ತಿನ ಕರ್ಕೊಂಡು ಪಾರ್ಕ್ ಹೋಗಿ ಸಿನಿಮಾಗೆ ಅಂತ ಹೋಗ್ತಿರ್ಬೇಕಾದ್ರೆ ನೋಡಕ್ಕೆ ಎಷ್ಟು ಸಂತೋಷವಾಗತ್ತೆ. ನೀನು ಇದೆಯಾ ನೋಡು, ಒಂಟಿ ಗೂಬೆ. ನೋಡಯ್ಯ ರವಿ, ನೀನು ಬೇಗ ಮದುವೆ ಮಾಡ್ಕೊಳಯ್ಯ. ಒಂದು ಗಂಡು ಮಗನ ಎತ್ತಿ ನನ್ನ ಕೈ ಕೊಟ್ಬಿಡಯ್ಯ. ನನ್ನ ಮೊಮ್ಮಗನ ಮುದ್ದಾಡಬೇಕು ಅನ್ನೋ ಆಸೆ. ಇದು ನನ್ನ ಆಸೆ ಅಲ್ಲಯ್ಯ, ನಿಮ್ಮ ಅಮ್ಮನ ಆಶೀರ್ವಾದ ಆಗಿತ್ತು. ಆಗಲಾದು ಅವಳ ಆತ್ಮಕ್ಕೆ ಶಾಂತಿ ಸಿಗತ್ತೋ ಏನೋ. ನೋಡು, ಇವತ್ತು 6 ಗಂಟೆಗೆ ಹೆಣ್ಣು ನೋಡಕ್ಕೆ ಹೋಗ್ತಾ ಇದ್ದೀನಿ, ಬಂದು ನೋಡಿ ಒಪ್ಪಿಗೆ ಕೊಡು. 6 ಗಂಟೆಗೆ ರೆಡಿಯಾಗಿರು. ಸಂಬಂಧ ಗ್ಯಾರಂಟಿ ಕುದುರುತ್ತೆ. ನನಗೆ ಬೇಡಮ್ಮ ಸ್ವೀಟು. ಪರವಾಗಿಲ್ಲ, ನಾನು ಶುಗರ್ ಕಂಪನಿ ಡೈರೆಕ್ಟ್ ಆಗಿದ್ದವನು, ನನಗೂ ಸ್ವೀಟ್ಗೂ ಬಹಳ ದೂರ. ಅವ್ರಿಗೆ ಬಲವಂತ ಮಾಡಬೇಡಿ, ನಾನು ತಗೋತೀನಿ. ತಗೊಳ್ಳಿ. ಬೇಡ ಅನ್ನು, ಬೀಗರ ಮನೆ ಕಣ ಇದು, ಬಿಗಿ ಆಗಿರೋ. ನನಗೆ ಶುಗರ್ ಇಲ್ವಲ್ಲಪ್ಪ. ತಗೊಳ್ಳಿ ಬಿಡಿ, ಋಣ ಇದೆ ಅಂತ ಕಾಣಿಸುತ್ತೆ. ಆ ಸರೋಜಮ್ಮ ಬೇಗ ಹೋಗಿ ಹೆಂಗ್ ಕರ್ಕೊಂಬನ್ನಿ, ಹೋಗಿ ಹೋಗಿ. ಹೆಣ್ಣು ಮಾಡ್ತಾ ಇದೆ, ಬೇಗ ನುಂಗು. ಭಾಸ್ಕರ್ ರಾಯ್ರೆ, ಇದು 3ನೇ ಸಾರಿ ಈ ಮನೆಗೆ ಬರ್ತಾ ಇರೋದು, ಜ್ಞಾಪಕ ಇದೆಯೋ? ಹೌದೇ. ಹಾ, ಮೊದಲನೇ ಅವಳು ಇವ್ರ ಅಕ್ಕ. ಲಕ್ಷ್ಮೀನ್ ನೋಡೋದಿಕ್ಕೆ ಪೂರ್ವ ಬಾಗಿಲಿಂದ ಬಂದ್ರಿ. ನಿಮ್ ಸುಪುತ್ರ ಬೇಡ ಅಂದ, ಅವಳನ್ನ ಯಶವಂತಪುರದ ವೆಂಕಟೇಶನ್ ಕೊಟ್ಟು ಮದುವೆ ಮಾಡಿಸ್ದೆ. 2ನೇ ಅವಳು ಇವ್ರ ಅಕ್ಕ. ಸೀತುನ್ ನೋಡೋದಿಕ್ಕೆ ಪಶ್ಚಿಮದ ಬಾಗಿಲಿಂದ ಬಂದ್ರಿ. ನಿಮ್ ಸುಪುತ್ರ ಅವಳನ್ನೂ ಬೇಡ ಅಂದ, ಸರಿ ಏನೋ ಜಯನಗರ ಜಯರಾಮನ್ ಕೊಟ್ಟು ಮದುವೆ ಮಾಡಿಸ್ತೇನಿ. ಈಗ ಉತ್ತರ ಬಾಗಿಲಿಂದ ಬಲಗಾಲಿಟ್ಟು ಬಂದಿದ್ದೀರಿ. ಇವಳು 3ನೇ ಅವಳು ಲತಾ. ಚೆನ್ನಾಗಿ ನೋಡಿ, ತೀರ್ಮಾನ ಮಾಡಿ, ಒಪ್ಪಿಗೆ ಕೊಟ್ಬಿಡಿ ಮಿಸ್ಟರ್ ರವಿ. ದಕ್ಷಿಣಕ್ಕೆ ಒಂದು ಬಾಗಿಲು ಉಳ್ಕೊತಲ್ಲ. 4 ಬಾಗಿಲು ಇರೋದಕ್ಕಿದೆ ಅರಮನೆನೆ. ಇಲ್ಲಿ ಇನ್ನೊಂದು ಬಾಗಿಲು ಇಲ್ಲ, ಇನ್ನೊಂದು ಹೆಣ್ಣು ಇಲ್ಲ. ಹೌದೌದು, ಬೇಗ ಒಪ್ಪಿಗೆ ಕೊಡಿ. ನೋಡಿ ಸರೋಜಮ್ಮ, ನಾವು ನಿಮ್ ಸಂಬಂಧ ಬೆಳೆಸಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ವಿಷಯ ಮುಗಿದೋಯ್ತು. ನಾನು ಗೆರೆ ಹಾಕಿದ್ರೆ ನನ್ನ ಮಗ ದಾಟೋದೇ ಇಲ್ಲ, ಅಲ್ವೇ ನಮ್ಮ ಮಗನೇ? ಹೌದಪ್ಪ. ಅಪ್ಪ, ನನಗೆ ಮದುವೆ ಬೇಡಪ್ಪ, ನಾನು ನಿನ್ನ ಆಫೀಸ್ ನೋಡ್ಕೊಂಡಿರ್ತೀನಪ್ಪ. ಏಯ್, ಆಫೀಸ್ ಹೋಗೋರೆಲ್ಲ ಮದುವೆ ಆಗಿಲ್ವೇನ? ಒಬ್ಬಳ ಸುಮ್ಮನೆ ಬೇಡಪ್ಪ. ಈ ಮಾತು ಕೇಳಿಲ್ಲ, ಕೇಳುದಲ್ಲಪ್ಪ. ನಿನ್ನ ಮಾತು ಕೇಳಿಲ್ಲಿ ಬಂದಿದ್ದಾಯ್ತು, ಹೆಣ್ಣು ನೋಡಿದ್ದಾಯ್ತು, ತಿಂಡಿ ತಿಂದಿದ್ದಾಯ್ತು, ಇಲ್ಲಿ ಹೋಗೋಣಪ್ಪ. ಏಯ್, ನಿನ್ನ ನಂಬಿ ಇಷ್ಟೊಂದು ಏರ್ಪಾಡು ಮಾಡಿದೆ ನೋಡು, ಮಣ್ಣು ಕುದುರೆ ನಂಬಿ ನೀರು ಗಿಡದಂಗಾಯ್ತಲ್ಲೋ. ಅಮ್ಮ ನಾಳೆ ನಿಂಗೆ ನನಗೆ ಮದುವೆ ಬೇಡ. ಹೋಗಿ ಸುಮ್ಮನಿರಪ್ಪ. ಅಲ್ಲ, ಏನೋ ನಿಮ್ಮ ಮಗ ವಿದ್ಯಾವಂತ ಅಂತ ಹೇಳ್ಕೊಡಕ್ ಮುಂದೆ ಬಂದ್ರೆ ಬೇಡ ಅಂತಾನಲ್ಲ. ನಾನು ದೊಡ್ಡ ಮನುಷ್ಯರ ಮಗ ಅಂತ 108 ಹೆಣ್ಣು ತೋರ್ಸೆ,
ಹೋದ ಕಡೆಯಲ್ಲೆಲ್ಲ ವಾಂಗಿ ಬಾತು, ಕೇಸರಿ ಬಾತು, ಲಾಡು, ಜಿಲೇಬಿ ಎಲ್ಲ ಎರಡೆರಡು ಪ್ಲೇಟ್ ಮುದುಕ್ ಬಿಡ್ತಾನೆ. ಹೆಣ್ಣು ತೋರಿಸ್ರೆ ಮಾತ್ರ ಬೇಡ ಅನ್ಬಿಡ್ತಾನೆ. ಅರೆ ಹೋಗ್ರಿ, ಯಾವ ಬೋಣಿ ಮಗ ನಿನ್ ಮಗನ್ ಹೆಣ್ಣು ತೋರಿಸ್ತಾನೆ? ಎದ್ದೋಡ್ರಿ ಮೇಲೆ. ಅಪ್ಪ ನಿನ್ ಬದುಕಿರ್ಬೇಕಪ್ಪ, ಸಾಧ್ಯವಿಲ್ಲ, ಸಾಯ್ಬಾರ್ದಪ್ಪ, ಸಾಯ್ಲೇ ಅಪ್ಪ. ಬೇಡಪ್ಪ, ನಾ ಸತ್ರೇನೆ ಒಳ್ಳೇದು. ಅಪ್ಪ ಬೇಡಪ್ಪ, ಅಪ್ಪ 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 ನನ್ ಮಾತು ಕೇಳಪ್ಪ. ಅಲ್ಲಪ್ಪ, ನನ್ಗೆ ಎರಡು ಅಪ್ಪಂದಿರೋ ಇದ್ದಾರೆ, ಒಬ್ಬ ಹೋಗ್ಬಿಡ್ಲಿ ಅಂತ ಹೇಳೋಕೆ. ಏನಂದೆ? ಆ ದಳ್ಳಾಲಿ ನನ್ನ ಮಗ ಹನುಮಂತಾಚಾರಿ, ಅವನೇನಂದ ನನಗೆ, ಅದ್ ಯಾವ ಗೋಳೆ ಮಗ ನಿನ್ ಮಗನ ಹೆಣ್ ಕೊಡ್ತೀನಿ ನಾನು ನೋಡ್ತೀನಿ ಅನ್ನೋದು. ಅಂದ್ರೆ ಏನಂತೆ? ಒಳ್ಳೇದ್ ತಾನೇ ಹೇಳ್ದ. ನನ್ನ ಮಾತು ಕೇಳಿದಿರೋ ಮಗ ನನ್ನ ಈ ಮರಣಕ್ಕೆ ಕಾರಣ ಅಂತ ಕಾಗದ ಬರೆದಿಟ್ ಸಾಯ್ತೀನೋ? ನಾ ಸತ್ರು ಪೊಲೀಸ್ ಅವ್ರನ್ನ ಬಿಡಬಾರ್ದು ಕಣೋ. ಬೇಡಪ್ಪ, ನೀನು ಹೋಗ್ಬೇಡಪ್ಪ, ನೀನ್ ನೋಡಿದ ಹೆಣ್ಣ ನಾನ್ ಮದುವೆ ಮಾಡ್ಕೋತೀನಪ್ಪ. ಬೇಡಪ್ಪ, ನಾನ್ ನಿನ್ ಹೆಣ್ಣು ನೋಡಲ್ಲ. ಎಂಟು ದಿನ ವಾಯಿದೆ ಕೊಡ್ತೀನಿ. ನೀನೇ ಒಂದು ಹೆಣ್ಣನ್ನು ನೋಡ್ಕೊಂಡು ಅವಳನ್ನ ಈ ಮನೆ ಕರ್ಕೊಂಡು ಬಂದು ಅಪ್ಪ ನೋಡಪ್ಪ ನೀವು ಸೊಸೆ ಅಂತ ಹೇಳ್ಬೇಕು. ಅಪ್ಪ ಹೇಳೋ ಮಾತೇ ಇದು? ನಿಮ್ಮಮ್ಮ ನಾನೇ ಕಣೋ. ಬೇಡ, ನಾನೇ ಹುಡ್ಕೋತೀನಿ, ಕರ್ಕೊಂಡು ಬರ್ತೀನಿ. ವರಲಕ್ಷ್ಮಿ, ಎಂಟು ದಿನ ವಾಯಿದೆ ಕೊಟ್ಟಿದ್ದೀನಿ, ನನ್ನ ಪುತ್ರ ಏನು ಮಾಡ್ತಾನೆ ಅಂತ ನೋಡ್ಕೊಂಡು ಬರ್ತೀನಿ. ಜಯ ಬಜರಂಗ ಬಲಿ, ಶ್ರೀರಾಮ ಭಕ್ತ, ಜಾಳಿ ಹನುಮಂತರಾಯ, ವೀರಾಂಜನೇಯ, ಎಲ್ರಿಗಿಂತ ಜಾಸ್ತಿ ಶಕ್ತಿ ನನಗೆ ಕೊಟ್ಟು ನನ್ನನ್ನು ಕಾಪಾಡಪ್ಪ, ಕಾಪಾಡು 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 ಕಾಪಾಡಪ್ಪ, 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 ಕಾಪಾಡು 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 ಕಾಪಾಡು. ತಗೋ ಮಂಗಳಾರತಿ, ಎಲ್ಲ ಒಳ್ಳೇದಾಗತ್ತೆ. ಬಾಯ ತೆಗಿ. ಅಲ್ಬು, ನಿಮ್ಮಪ್ಪ ಎಷ್ಟು ದಿನ ಟೈಮ್ ಕೊಡ್ತಾರ? ಎಂಟು ದಿವಸ. ಎಂಟು ದಿನ ಆಯ್ತು ಬಿಡು. ಇನ್ನು ಎಂಟು ದಿನದಲ್ಲಿ ಆರಾಮದೊಂದು ಹುಡುಗಿ ಹುಡುಕ್ಬಿಡ್ತೀಯ. ನಾನು ಹುಡುಕೋ ಹಾಗಿದ್ರೆ ಸ್ನೇಹಿತ ಅಂತ ನಿನ್ನ ಹತ್ರ ಯಾಕೆ ಬರ್ತಿದ್ದೆ ಮಾರುತಿ? ನೀನೇ ಹುಡುಕ್ ಕೊಡ್ಬೇಕು. ನಾನಾ? ಅಯ್ಯೋ ಅಪ್ಪ ಆಂಜನೇಯ, ಈ ಮಾರುತಿ ಭಕ್ತನಿಗೆ ಇಂಥದೊಂದು ಶೋಧನೆನ ಬೇಡಪ್ಪ. ನನಗೋಸ್ಕರ ಅಣ್ಣ ನಾನು ಕೇಳ್ತಿರೋದು. ಮತ್ತೆ ನಮ್ಮಪ್ಪಂಗೋಸ್ಕರ? ನಿಮ್ಮಪ್ಪನ್ಗ? ಅವರನ್ನು ಉಳಿಸ್ಕೊಳಕಲ್ವೇ? ಓ, ಅವ್ರನ್ನ ಉಳಿಸೋಕೋಸ್ಕರನ? ಹಾಗಾದ್ರೆ ಒಂದು ಒಳ್ಳೆ ಐಡಿಯಾ ಹೇಳ್ತೀನಿ, ಹೇಳ್ತೀಯೋ? ಅವನು ನೋಡ್ತಾ ಇದ್ದಾನೆ, ಸ್ವಲ್ಪ ಹತ್ರ ಬಾ ನೋಡು. ಹೋಗೊಂದು ಪಾರ್ಕಲ್ಲಿ ಕೂತ್ಕೊ. ಒಳ್ಳೆ ಸುಂದರವಾದ ಹೆಂಚು ಯಾರಾದರೂ ಬಂದ್ರೆ ಅವಳನ್ನೇ ನೋಡ್ತಿರು. ಸ್ವಲ್ಪ ಹತ್ರಕ್ಕೆ ಹೋಗು. ಹಲೋ ಅನ್ನು, ಒಂಚೂರು ಸ್ಮೈಲ್ಗಿಲ್ಲೇನಾದ್ರೂ ಕೊಟ್ರೆ ನಿಮ್ಮ ಹೆಸರೇನು ಅಂತ ಕೇಳು. ಹೆಸರೇನಾದ್ರೂ ಹೇಳಕ್ ಬಂದ್ರೆ ಇನ್ನೊಂದು ಸ್ವಲ್ಪ. ಆಂಜನೇಯ ನೋಡ್ತಿದ್ದಾನೆ. ಅಷ್ಟೇ, ನನಗೆ ಗೊತ್ತೇ ಇರ್ಲಿಲ್ಲ ನೋಡು. ಈಗ ಗೊತ್ತಾಯ್ತಲ್ಲ. ಯಾವ ಪಾರ್ಕು? ಯಾವುದೋ ಒಂದು ಪಾರ್ಕು. ಹೋಗು. ನಿಮ್ ಹೆಸರು? ಮೀನಾ. ಬಲೇ ಡ್ರೆಸ್ ಚೆನ್ನಾಗಿತ್ತು. ನಮ್ಮಪ್ಪ ಎಂಟು ದಿವಸ ಕೊಟ್ಬಿಟ್ರು, ಆದ್ರೆ ನಮ್ಮ ಮಾರುತಿ ಬಹಳ ಬುದ್ಧಿ ಅಂತ ಒಂದೇ ದಿವಸದಲ್ಲಿ ಸಿಗ್ಬಿಟ್ರು ನೋಡಿ. ಏನ್ ಹೇಳ್ತಿದ್ದೀರ ನೀವು? ಅದು ಅದು ನಮ್ಮ ಪರಿಸ್ಥಿತಿ ಬಹಳ ವಿಚಿತ್ರವಾಗಿದೆ ಅಪ್ಪ. ಹಾಸಿಗೆ ಅಲ್ಲ, ಹಗ್ಗ ನೇಣ್ ಹಾಕೊಂಡು ಅದು ನಿಮ್ಗೀಗ ಅರ್ಥವಾಗೋದಿಲ್ಲ, ಮದುವೆ ಆದ್ಮೇಲೆ ಎಲ್ಲ ಅರ್ಥವಾಗುತ್ತೆ. ಏನ್ ಹೇಳ್ತಿದ್ದೀರಾ ನೀವು? ಏನಿಲ್ಲ, ಮದುವೆ ಆದ್ಮೇಲೆ ಎಲ್ಲ ಅರ್ಥ ಆಗುತ್ತೆ ಅಂದ್ರೆ. ರಿಂಗ್ ಕೊಡ್ರಿ. ರಿಂಗ್ ಏನು? ಏನ್ ಬೇಕಾಗುತ್ತೆ ಬಿಟ್ರೆ? ಈಗ ತಾನೇ ನೀವು ನಮ್ಗೆ ಸಿಕ್ಕಿದ್ದೀರಾ, ನಾನಾಗೆಲ್ಲ ಬಿಡೋದಿಲ್ಲ. ಎಲ್ಲ ಆಫೀಸ್ ಇವತ್ತಾರು ನೆಮ್ಮದಿಯಾಗಿ ನಿದ್ದೆ ಮಾಡೋಣ ಅನ್ನೋದಿಲ್ಲ ಈ ಮನೇಲಿ. ಯಾವನವನು ಎಷ್ಟು ಸಾರಿ ಬದಲು ಹೋಗ್ತಾನೆ? ಅನಾದಿ ಹೊರಗಡೆಯಿಂದ ಭಿಕ್ಷೆ ಬೇಡೋದನ್ನು ನೋಡಿದ್ದೀನಿ. ಇವರ್ಯಾವನು ಬಸಲು ಹೊತ್ತಿ ಮರಿಗಿರೋರು ಎಬ್ಬಿಸಿ ಭಿಕ್ಷೆ ಕೇಳ್ತಾ ಇದಾರಲ್ಲ,
ಹೋಗ ಮುಂದಕ್ಕೆ. ಅಪ್ಪ ಅನ್ನೋ ಮಾತೆ ಇದು ರವಿ. ಹೌದಪ್ಪ. ಏನಾಯ್ತು ಅಮ್ಮ? ಏನೋ ಇದು ನಿನ್ನ ಅವತಾರ, ಏನೋ ಹೋಗಿ ಲವ್ ಮಾಡ್ಕೊಂಡು ಬಾರೋ ಅಂತ ನಾನಂದೆ. ಅಷ್ಟಕ್ಕೆ ಮೈಯೆಲ್ಲ ಚಿಂತೆ ಮಾಡ್ಕೊಂಡು ಬಂದಿದ್ಯಲ್ಲೋ. ಹೌದಪ್ಪ, ಇದೆಲ್ಲ ನಿನ್ನಪ್ಪ. ನಾನೇನು ಮಾಡ್ದು? ಅಲ್ಲಪ್ಪ, ಮದುವೆ ಆದ ಹೆಣ್ಣಿನ ಕೈ ಹಿಡಿಯೋಕ್ ಹೋದ್ರೆ ಅವಳಪ್ಪನೋ ಗಂಡನೋ ಹೊಡೆಯೋದು ಧರ್ಮ ಅಲ್ವನಪ್ಪ? ಹೌದೌದು. ಇವಳಿಗೆ ಮದುವೆನೆ ಆಗಿರ್ಲಿಲ್ಲಪ್ಪ, ಅವಳ ಕೈ ಹಿಡಿದಿದ್ದೆ ತಡ. ಅಕ್ಕಪಕ್ಕದವರೆಲ್ಲ ಬಂದು ಹಾಕು 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 ಅಂತ ಚಚ್ಚಾಗ್ಬಿಟ್ರಪ್ಪ, ಚಚ್ಚಾಗ್ಬಿಟ್ರು. ಏನೋ ಚಿಕ್ಕ ಹುಡುಗ ಆಸೆ ಮುಟ್ಟಿದಾನೆ, ಅಷ್ಟಕ್ಕೆ ಆಪತ್ತಾಗೋತರ ಹೊಡಿಯದೆ. ಅಪ್ಪ, ನೀನ್ ಆವತ್ ನೋಡಿದ ಹೆಣ್ಣಿಗೆ ಮದುವೆ ಮಾಡಿಸ್ಬೇಡಪ್ಪ. ಅಯ್ಯೋ ಬೇಡಪ್ಪ ಬೇಡ. ಅಲ್ಲಿರೋ ಹುಡುಗಿನ ಹುಟ್ಟಿದ್ದಕ್ಕೆ ಅಲ್ಲಿರೋರ್ ಮಾತ್ರ ನೀನು ಹೊಡೆದ್ರು. ನಾನೇನಾ ನಿನಗೆ ಹೆಣ್ಣು ಕೇಳಕ್ ಹೋದ್ರೆ ಬೀದಿ ಬೀದಿನೇ ಅಟ್ಟಿಸ್ಕೊಂಡ್ಬಂದು ನನಗೆ ಧರ್ಮದೇಟ್ ಹೊಡೆದು ಬಿಡ್ತಾರಪ್ಪ. ನೀನೇನೋ ಹೆಂಗು ತಡ್ಕೊಂಡು ಇಲ್ಲಿವರೆಗೂ ಬಂದೆ, ನಾನು ಓಲ್ಡ್ ಕಣೋ ಸ್ಪಾಟ್ನಲ್ಲೇ ಊಟ ಹೋಗ್ಬಿಡ್ತೀನಿ. ಹೌದಾ? ಆ ಹಗ್ಗ ಮೊದಲು ತೆಗಿಸಾಕ್ಬಿಡಪ್ಪ, ನನಗೆ ಯಾಕೆ ಭಯ ಆಗತ್ತೆ. ನಿಮ್ಮಮ್ಮ ನಾಳೆಗೂ ತೆಗಿಯೋಲ್ಲ, ನಿನಗೆ ಆಗ್ಬೇಕು. ನಾನು ತೋರಿಸಿದ ಹುಡುಗಿನೆಲ್ಲ ಬೇಡ ಬೇಡ ಅಂತ ಹಠ ಮಾಡಿದೀರಾ? ನಿನಗೆ ಇದ್ರೂ ಆಗ್ಬೇಕು ಕಣೋ. ಅವತ್ತೇ ಅಪ್ಪನ ಮಾತಿಗೆ ಅನುಮತಿ ಕೊಟ್ಟಿದ್ರೆ ಈ ಆಪತ್ತು ಬರ್ತಿತ್ತ? ಏನೋ ನನ್ನ ಕರ್ಮ. ಅಪ್ಪ, ಸರ್ವೆಂಟ್ಸ್ ಒಬ್ರು ಇಲ್ವೇನಪ್ಪ? ಇಲ್ಲ, ಎಲ್ಲ ಹೊರಟೋದ್ರು. ಯಾಕೋ ಅಪ್ಪ, ಉಪ್ಪಿನ ಶಾಖ ಕೊಡೋಕೆ. ಹೆತ್ತ ಕರ್ಮಕ್ಕೆ ನಾನು ಇದೀನಲ್ಲಪ್ಪ, ನಾನೇ ಶಾಖ ಕೊಡ್ತೀನಿ ನೋಡೋ. ನಾಳೆಯಿಂದ ನೀನು ಹೀಗೆ ಹೋಗ್ಬೇಡ, ಕಾರ್ ತಗೊಂಡು ಹೋಗು. ದೊಡ್ಡ ಮನುಷ್ಯ ಮನೆ ಹುಡುಗ ಅಂತೇಳಿ ಬಿಟ್ಟುಬಿಡ್ತಾನೆ. ಹಾ, ಅಪ್ಪ ಹೇಳೋ ಮಾತಾಯ್ದು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನಾರಮ್ಮ ಬಸ್ಗೆ ಹೊಡ್ತಿದ್ಯಾ? ಏನು ಹೊಗೆ ಬರ್ತಾ ಇದೆ? ಏನಿಲ್ಲ. ಅಯ್ಯೋ ಪರವಾಗಿಲ್ವಲ್ಲ, ಈ ತಲೆ ಹರಟೆಗಳು ನನಗಿಂತ ಮುಂಚೆ ಎದ್ದು ಬಿಟ್ಟಿದ್ದಾರೆ. ಏನರ ಮಾಡ್ತಿದ್ದೀರಾ? ಏಯ್ ಏಯ್, ಎದ್ದಳ್ರಯ್ಯಾ ಎದ್ದಳ್ರಯ್ಯಾ, ಗಂಟೆ 6:30 ಆಯ್ತು. ಎದ್ದಳ್ರಪ್ಪ ಎದ್ದಳಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎದ್ದು ಬೇಗ ಬೇಗ ಸ್ನಾನ ಮಾಡಿ, ನಾನು ಸ್ವಲ್ಪ ಮಲಗಬೇಕು. ಯಾವ ದೇವರು? ಏಯ್ ಏಯ್, ಬೆಳೆ ಬೆಳಗ್ಗೆ ಎದ್ದು ದೇವ್ರಿಗೆ ಕೈ ಮುಗಿತಿದ್ರ ಅಂತ ನಾನು ನೋಡಿದ್ರೆ, ಯಾವುದೋ ಮುಖ ಇಲ್ದಿರೋ ಫೋಟೋ ಕೈ ಮುಗಿತಿದ್ರಲ್ಲ, ಯಾರ ಇವಳು? ಗುರುಗಳೇ, ಇವಳು ನನ್ನ ಲವ್ವರು. ಅವಳು ನನ್ನ ಲವ್ವರು ಗುರುಗಳೇ. ಓಹೋ, ನನ್ ಲವರು ಗುರುಗಳೇ. ಮುಖ ಇಲ್ದಿರೋದಕ್ಕೆ ಮೂರ್ ಜನ ಸಿಂಡಿಕೇಟ್ ಲವ್ವ, ಮುಖ ಎಲ್ರು ಅಷ್ಟೆಲ್ಲ ಇದ್ದೀರಿ ಹಿಂಗ್ಯಾಕೆ? ದಿನ ಯಾವ್ದೋ ಆಫೀಸ್ ಹೋಗಕ್ಕೆ ಬಸ್ ಸ್ಟಾಪ್ ಬರ್ತಾಳೆ, ನೋಡಿದ್ವಿ ಮನ್ಸಿದ್ವಿ ನೋಡಿ, ಹಿಂದ್ಗಡೆ ನಾವ್ ಸ್ಟಿಲ್ ನೋಡೋ ಅಲ್ರು. ಮನೇಲಿ ಓದಲ್ಲ ಅಂತ ಹಾಸ್ಟೆಲ್ಗೆ ಕಳ್ಸಿದ್ರೆ ಯಾವ್ದೋ ಮುಖ ಇಲ್ದಿರೋ ಫೋಟೋ ಪೂಜೆ ಮಾಡ್ತಿದ್ರಲ್ಲ, ನೀವೆಲ್ಲ ಉದ್ದಾರ ಆದಂಗೆ. ಉದ್ದಾರ ಆಗ್ತೀವೋ ಬಿಡ್ತೀವೋ, ಒಟ್ನಲ್ಲಿ ನಾವ್ ಇಲ್ಲಿರೋದೆ ಆ ಹುಡುಗಿಗೋಸ್ಕರ. ಆ ಹುಡುಗಿ ನಮ್ ಕೈಗೆ ಸಿಕ್ಕಿದ್ರೆ ಅಪ್ಪ ಆಂಜನೇಯ, ಅವನಿಗೆ ನೋಡಿದ್ರೆ ಹೆಣ್ಣು ಹುಡ್ಕೋ ಕಾಟ, ಇವ್ರಿಗೆ ನೋಡಿದ್ರೆ ಹೆಣ್ಣು ನೋಡೋ ಕಾಟ. ಅಪ್ಪ ತಂದೆ ಇವ್ರನ್ನೆಲ್ಲ ಏನ್ ಕಾಪಾಡ್ತೀಯೋ ನೀನ್ ಒಬ್ಬನಿಗೆ ಗೊತ್ತು, ಇದ್ರಲ್ಲಿ ಏನೂ ಕಡಿಮೆ ಇಲ್ಲ. ಈ ಬ್ರಹ್ಮಚಾರಿಗೆ ಏನು ಗೊತ್ತು ನಮ್ಮ ಡಿಗ್ರಿ ವಿಷಯ? ಹಿಂದ್ಗಡೆಯಿಂದನೇ ಇಷ್ಟು ಚೆನ್ನಾಗಿರೋ ಈ ಹುಡುಗಿನ ನಮ್ಮ ಗುರುಗಳು ಮುಂದ್ಗಡೆಯಿಂದ ಏನಾದರೂ ಮುಖ ನೋಡಿದ್ದಿದ್ರೆ. Thank you.
ಯಾರಿಗೂ ಬರ್ತಿದ್ರ ಅವ್ರಿಗೆ ಹೋಗಾಯ್ತು. ಮರುತಿ 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 ಏನ್ ಅಂದ ಏನ್ ಚಂದ, ಮದುವೆ ಆದ್ರೆ ಅವಳನ್ನೇ ಮದುವೆ ಆಗ್ಬೇಕು ಕಣೋ. ಮರುತಿ ಏನಾದ್ರೂ ಒಂದು ಐಡಿಯಾ ಕೊಡೋ, ಮಲಗ್ಬಿಟ್ಟೇನೋ. ಯೋಚನೆ ಮಾಡ್ತಿದ್ದೀನಿ, ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಬಂತು ಐಡಿಯಾ, ಐಡಿಯಾ ಬಂತು. ರವಿ ಕಾರ್ ತಕೋ, ಅದೇ ಜಾಗಕ್ಕೆ ಹೋಗು. ಅದೇ ಜಾಗದಲ್ಲಿ ನಿಂತಿರ್ತಾಳೆ, ಕಾರ್ ನಿಲ್ಸು, ಡೋರ್ ಓಪನ್ ಮಾಡು, ಕೆಳಗಿಳಿ, ಅವಳ ಹತ್ರ ಹೋಗು, ಇನ್ನೂ ಹತ್ರ ಹೋಗು. ಹೋಗಿ ಮೇಡಮ್. ಮೇಡಮ್ ನಿನ್ನೆ ನನ್ನ ಕಾರ್ ಬ್ರೇಕ್ ಫೇಲ್ ಆಗೋಯ್ತು, ಅದಕ್ಕೆ ನಿಮ್ಗೆ ಡಿಕ್ಕಿ ಹೊಡೆದು ಬಿಟ್ಟೆ. ನಿಮ್ಗೆ ಏನೂ ಆಗ್ಲಿಲ್ಲಲ್ಲ ಕೇಳು. ನನ್ಗೇನೂ ಆಗ್ಲಿಲ್ಲ ರೀ ಅಂತ ನಾಚ್ಕೊಂಡ್ಬಿಡ್ತಾಳೆ. ಮೇಡಮ್ ಬನ್ನಿ ಮೇಡಮ್, ಕಾಫಿ ತಗೊಳ್ಳಿಯನು. ಬೇಡ ಅಂದ್ರೆ ಹಾರ್ಲಿಕ್ಸ್ ತಗೊಳ್ಳಿಯನು. ಬೇಡ ಅಂದ್ರೆ ಹಾಲಾದ್ರೂ ತಗೊಳ್ಳಿಯನು. ಬೇಡ ಅಂದ್ರೆ ಐಸ್ ಕ್ರೀಮ್ ಕೊಡ್ಸಯ್ಯ, ಬೇಕು ಅಂತಾಳೆ ಐಸ್ ಕ್ರೀಮ್ ಕೊಡ್ಸು. ಅವಳ ಐಸ್ ಕ್ರೀಮ್ ತಿಂತಿರುವಾಗ, ಅವಳ ಐಸ್ ಕ್ರೀಮ್ ತಿಂತಿರುವಾಗ ಅವಳ ಮುಖ ನೋಡ್ಬೇಡ, ಬೇರೆ ಕಡೆ ತಿರ್ಕೋ. ಮೇಡಮ್ ನಾನ್ ನಿಮ್ಮನ್ ಪ್ರೀತಿಸ್ತಿದ್ದೀನಿ, ಐ ಲವ್ ಯು ಅನ್ನು ಐಸ್ ಕ್ರೀಮ್ ತರ ಕರ್ಗೋಗ್ತಾಳೆ, ನಿನ್ನ ಮದುವೆನೂ ಆಗ್ತಾಳೆ, ದಟ್ಸ್ ಆಲ್. ಓಕೆ ಕೈ ಕಮ್ ಏನ್ ಸರ್, ನಿನ್ನೆ ಆಕ್ಸಿಡೆಂಟ್ ಮಾಡಿದ್ದು ಅಲ್ಲದೆ ಇವತ್ತು ಕ್ಷೇಮ ವಿಚಾರಿಸಕ್ ಬಂದಿದ್ದೀರಾ? ಕ್ಷೇಮ ವಿಚಾರಿಸ್ತಿದ್ದಾಗೆ ಹಾರ್ಲಿಕ್ಸ್ ತಗೊಳ್ಳಿ ಅಂತೀರಾ? ಹೌದು, ಬೇಡ ಅಂದ್ರೆ ಬೋರ್ನವಿಟ ತಗೊಳ್ಳಿ ಅಂತೀರಾ? ಕರೆಕ್ಟ್. ಅದು ಬೇಡ ಅಂದ್ರೆ ಐಸ್ ಕ್ರೀಮ್ ಆದ್ರೂ ತಗೊಳ್ಳಿ ಅಂತೀರಾ? ತಿಂತಾ ಇದ್ದಾಗೆ ಅವಳ ಮುಖನೇ ನೋಡ್ಕೊಂಡು ಐ ಲವ್ ಯು ಅಂತೀರಾ? ನಿಮ್ಗೆ ಹೇಗ್ ಗೊತ್ತಾಯ್ತು? ಮೂರ್ ತಿಂಗಳಿಂದ ಇದೇ ಕೆಲಸ ಸರ್ ನಾವು ಮಾಡ್ತಿರೋದು. ಹೌದಾ? ಹೌದು ಸರ್, ನಾವು ನಾಯಿ ಅಲ್ದಾಗ ಅಳಿತಾ ಇದ್ದೀವಿ. ಮುಂದ್ಗಡೆಯಿಂದ ಒಂದು ಫೋಟೋ ತೆಗಿಯಕಾಗ್ಲಿಲ್ಲ. ನೀನು ನಿನ್ನೆ ನೋಡ್ದೆ, ಇವತ್ತಾಗಲೇ ಐಸ್ ಕ್ರೀಮ್ ಕೊಡ್ಸಕ್ ಬಂದಿದ್ಯಾ? ನಾಯಿಗಳ ತಿಳ್ಕೊ, ಅವಳಿಗಿನ್ನು ಮದುವೆನೇ ಆಗಿಲ್ಲ. ನೋಡಿದ್ರೆ ಗೊತ್ತಾಗತ್ತೆ ಅವಳ ಹೆಸರು ನಮಗೂ ಗೊತ್ತಿಲ್ಲ. ತಿಳ್ಕೊಂಡು ಹೇಳ್ತೀರಾ? ಆ ನಾವು ಮೂರ್ ಜನನು ಅವಳನ್ನ ಇಷ್ಟಪಟ್ಟಿದ್ದೀವಿ. ಮೂರು ಜನನ? ಪಾಪ, ಏನೇ ಆದ್ರೂ ನಮ್ ಮೂರ್ ಜನರಲ್ಲೇ ನಡೆದೋಗ್ಬೇಕು. ನೀನ್ ಸೂಟು ಬುಟ್ಟು ಹಾಕೊಂಡು ಕಾರ್ನಲ್ಲಿ ಬಂದು ಅವಳಿಗೇನಾದ್ರೂ ಮೆಲ್ಟ್ ಮಾಡಿ ಹೊಡ್ಕೊಂಡೋಗ ಪ್ರಯತ್ನ ಪಟ್ಟೆ. ಏಯ್ ತೋರ್ಸ್ರ. ಇದೆಲ್ಲ ನಮ್ಗೆ ತೋರಿಸ್ತಾ ಇದ್ರಿ? ಚೂಪಾಗಿದೆ. ಓ ಅರ್ಥವಾಯ್ತು, ಅರ್ಥವಾಯ್ತು. ಇನ್ನೊಂದ್ಸಲ ನಾನು ರಸ್ತಲ್ಲಿ ಬರ್ಕೊಡ್ದು ಅಲ್ಲ.
ನನಗ್ ತೀರ್ಮಾನ ಮಾಡಿ ಮನೆಗ್ ಕಳಿಸ್ತಾರೆ. ಮರ್ಯಾದೆ ಗದ್ದಳ್ತೀರಾ ಇಲ್ಲ ಎರಡ್ ಹಾಕ್ಲಾ? ಏನ್ರ ಇದಲ್ಲ ಗುರುಗಳೇ, ಇವ್ ನನ್ ಲವರ್ ನೋಡಕ್ ಹೋಗ್ತಿದ್ದಾನೆ ಗುರುಗಳೇ, ತಪ್ಪಲ್ವಾ ಗುರುಗಳೇ? ನನ್ ಹುಡುಗಿನ ನಾನ್ ಮದುವೆ ಮಾಡ್ಕೋತೀವಿ ಇಲ್ವೋ ಅಂತ ಕೇಳಕ್ ಹೋಗೋದು ತಪ್ಪಾ ಗುರುಗಳೇ? ನಮಗ್ ಗೊತ್ತಿಲ್ಲದೆ ಹೋಗೋದು ತಪ್ಪಲ್ವಾ ಗುರುಗಳೇ? ಅದೇ ಒಂದ್ ಮುಖವಲ್ದಿರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿದ್ರಲ್ಲ ಆ ಹುಡುಗಿನ, ಅವಳ ಮುಖ ನೋಡಿದ್ರ? ನೋಡಿದೀವಿ ಗುರುಗಳೇ. ಅವಳ ಅಪ್ಪ ಯಾರು? ಗೊತ್ತಿಲ್ಲ ಗುರುಗಳೇ. ಅವಳ ಅಮ್ಮ? ಗೊತ್ತಿಲ್ಲ ಗುರುಗಳೇ. ಅವಳ ಹೆಸರು? ಗೊತ್ತಿಲ್ಲ. ಮನೆ? ಗೊತ್ತಿಲ್ಲ ಗುರುಗಳೇ. ಅಯ್ಯೋ ಕಂತ್ರಿ ನಾಯಿ, ಅದನ್ ಕೆಲಸರು ಹೋಗಿ ಮನೆ ಹುಡ್ಕೊಂಡ್ ಬರುತ್ತೋ? ಮನೆ ಹುಡ್ಕೋ ದೊಡ್ಡದಲ್ಲ ಕಣೋ, ಮನಸ್ಸನ್ನು ಹುಡುಕ್ಬೇಕು. ಅಂದ್ರೆ ಈ ಸೀಗಡಿ, ಈ ಟಾರ್ ಡಬ್ಬ, ಈ ಕೋಡಂಗಿ, ಈ ಮೂರರಲ್ಲಿ ಅವಳ ಕರ್ಮಕ್ಕೆ ಯಾರನ್ನ ಸೆಲೆಕ್ಟ್ ಮಾಡ್ತಾಳೋ ಅದನ್ನ ತಿಳ್ಕೋಬೇಕು. ನಾನೇ ನಿಮ್ ಮ್ಯಾರೇಜ್ ಬ್ರೋಕರ್ ಅಂತ ತಿಳ್ಕೊಂಡಿದ್ದೀರಾ? ಕೊಡ್ತೀನಿ ಕಣೋ, ಒಳ್ಳೆ ಐಡಿಯಾ ಕೊಡ್ತೀನಿ. ಹೇಗೂ ಮನೆ ಗೊತ್ತಿದ್ಯಲ್ಲ, ನೆಟ್ ಮನೆಗೆ ಹೋಗಿ ಅವಳ ಹತ್ರನ ಕೇಳಿ. ಬಂದ್ರ ತಾವು ಶ್ರೀನಿವಾಸರಾವ್? ಬನ್ನಿ ಒಳಗ್ ಬನ್ನಿ, ಕೂತ್ಕೊಳ್ಳಿ. ನೀವು ಬರ್ತೀರಾ ಅಂತ ಈಗ ತಾನೇ ಫೋನ್ ಬಂದಿತ್ತು. ಜಾನಕಿ, ಶಂಕರ್ ಮಠದಿಂದ ದಾಸರು ಬಂದಿದ್ದಾರೆ, ದೊಡ್ಡ ಲೋಟದಲ್ಲಿ ಪಾನಕ ತಂದ್ಕೊಡು. ತಡಿ ಅಣ್ಣ, ನನ್ನ ಮಗನೇ, ಈ ನಾಮನ ಹೆಬ್ಬವನ ಹಾಕು ಬರಬೇಡ ಅಂತ ಹೇಳಿಲ್ಲ ಸಾರ್? ನಾವು ಶಂಕರ್ ಮಠದವರು ಅಲ್ಲ, ಪಾನಕನೂ ಅಲ್ಲ. ಪಾನಕ ಬೇಡದಿದ್ರೆ ಅಡ್ಡಿ ಇಲ್ಲ ಬಿಡಿ. ನಮ್ ಶಿಶುವಿಹಾರದಲ್ಲಿ ಯಾವ ಹರಕತೆ ಇಟ್ಕೋಬೇಕು ಅಂತಿದ್ದೀರಿ? ಹರಿಕತೆ? ಅಯ್ಯಯ್ಯ, ಹರಿಕತೆ ಯಾರು ಸರ್ ಮಾಡಕ್ ಬಂದಿರೋದು? ನಿಮ್ ಮಗಳನ್ನ ನೋಡಕ್ ಬಂದಿದ್ದೀವಿ. ಏನು ಮಗಳು? ಯಾರ ಮಗಳು? ಅದೇ ಸರ್, ಸೈಡ್ ಬ್ಯಾಗು ಹೌದು, ಗುಲಾಬಿ ಹೂವು ಹೌದು, ಹಿಂದ್ಗಡೆ ಒಂದೆಡೆ ಮುಂದ್ಗಡೆ ಒಂದೆಡೆ, ದಿನ ಹತ್ತೂವರೆ ಗಂಟೆ ಬಸ್ ಸ್ಟಾಪ್ ನಲ್ಲಿ ನೋಡಕ್ ಬಂದಿದ್ದೀವಿ ಸರ್. ಓಹೋ, ನಮ್ಮ ಅಣ್ಣನ್ ಮಗಳ ಗಾಯತ್ರಿನ ಕರಿತೀನಿ ತಾಳಿ. ಗಾಯತ್ರಿ ಅಮ್ಮ, ಗಾಯತ್ರಿ. ನೋಡಮ್ಮ, ನಿನ್ನ ನೋಡಕ್ ಬಂದಿದ್ದಾರೆ. ದಯವಿಟ್ಟು ತಪ್ಪು ತಿಳಿಬೇಡಿ, ನಾವು ಮೂವರು ಸ್ಟೂಡೆಂಟ್ಸು, ನಮ್ಮ ಮೂವರಿಗೂ ಅವ್ರ ಕಂಡ್ರೆ ಇಷ್ಟ. ಏನು? ಹಾ, ನಮ್ಮ ಮೂವರಲ್ಲಿ ಯಾರನ್ನಾದ್ರ ಒಬ್ಬರನ್ನ ಇಷ್ಟಪಟ್ಟು ಮದುವೆ ಆಗ್ಲಿ, ಮಿಕ್ಕದವರು ನಮ್ಮ ತಂಗಿ ಅಂತ ತಿಳ್ಕೊತೀವಿ. ಹೌದು ಸರ್. ನೋಡಿ, ಈ ವಿಷಯದಲ್ಲಿ ತೀರ್ಮಾನ ಕೊಡಬೇಕಾದವ್ರು ನೀವು, ನಾವಲ್ಲ. ಅಂದ್ರೆ? ಅಂದ್ರೆ ಅಂದ್ರೆ ಹೇಳ್ತೀನಿ. ಇಲ್ಲಿ ನೋಡ್ರಿ, ನೋಡ್ತಾನೇ ಇದ್ದೀವಿ ಸಾರ್. ನನ್ನ ನೋಡ್ರಿ, ನೋಡಿ, ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ನನಗಿಲ್ಲ. ನೇರವಾಗಿ ಎರಡೇ ಲೈನ್ನಲ್ಲಿ ಹೇಳ್ಬಿಡ್ತೀನಿ. ಈ ಕಾಗದ ನೋಡಿ, ಒಂದು ತೀರ್ಮಾನಕ್ಕೆ ಬನ್ನಿ, ನಿಮ್ಮಲ್ಲಿ ಯಾರು ಮದುವೆ ಆಗ್ಬೇಕು ಅಂತ. ಕೊಡಿ ಸರ್. ಇರೋ ವಿಷಯ ಹೇಳಿದಿರಿ, ಈಗ ಹೇಳಿ, ನನ್ನ ಮಗಳನ್ನ ನಿಮ್ಮಲ್ಲಿ ಯಾರು ಮದುವೆ ಆಗ್ತೀರಾ? ಮದುವೆ? ಅದು ನಾನಲ್ಲ ಸರ್, ಇವನು ಹೇಳಿದ. ನಾನು ಯಾವಾಗ ಹೇಳ್ದೆ ನಿನ್ನ ಹತ್ರ ಆಗ್ತೀನಿ ಅಂತ? ಇವನಾಗ್ತಾನೆ ಸರ್. ನಾನು
ನಾನಾಗಲ್ಲ ಸರ್. ನೀವೇ ಹೀಗೆ ಹೇಳಿದ್ರಿ, ನನ್ ಮಗಳ ಗತಿ ಏನು? ನಮ್ ಗತಿ ಯಾರು ನೋಡೋರು? ಎಲ್ಲ ದೇವ್ರ ಒಳ್ಳೇದ್ ಮಾಡ್ತಾರೆ. ನೀವು ನೀವು ನೀವೇನು ಹೇಳ್ತಾ ಹೋಗ್ಬೇಡಿ, ಎಲ್ಲ ದೇವ್ರ ನನ್ ಮಾತು ಕೇಳಿಲ್ಲ. ನೀವು ಖಂಡಿತ ಏನು ನೀವು ಮಾಡಕ್ಕೆ ಹೋಗ್ಬೇಡಿ. ಹೋದ್ಲನ ಅವಳು? ಇಲ್ಲ ಕಣೋ, ಇನ್ನೂ ಅಲ್ಲೇ ನಿಂತಿದ್ದಾಳೆ. ನಾವು ಮೊದ್ಲು ಅವಳು ಹೋಗ್ಲಿ, ಆಮೇಲೆ ನಾವು ಹೋಗೋಣ. ನಾವು ಹೋಗೋ ಹಳ್ಳಿಗೆಲ್ಲ ಅವು ಮಾಡಿದ್ವಲ್ಲ ಕರ್ಮ. ಹೋಗಿ ಸರ್. ಅದು ಮನ ನೋಡಕ್ ಹೋಗೋಣ ಅಂತ ಬಂದ್ರೆ ಗ್ಲೋಮೋ ಟ್ರೀಸ್ ಅಂತಾರಲ್ಲ, ಅದು ಹೇಗಿದೆ ಅಂತ ನೋಡಕ್ ಹೋಗೋಣ ಅಂತ. ಸರ್, ನೀವಿರೋದೇ ಆ ಹುಡುಗಿಗೋಸ್ಕರ, ಆ ಹುಡುಗಿ ಇರೋದೇ ನಿಮ್ಗೋಸ್ಕರ ಸರ್. ನಿಜವಾಗ್ಲು? ಹೌದು ಸರ್. ಸರ್, ಈ ಬೀದಿಯಲ್ಲೆಲ್ಲ ಚೆನ್ನಾಗಿರಲ್ಲ ಸರ್. ನಾನು ಆ ಹುಡುಗಿ ಮನೆ ಅಡ್ರೆಸ್ ಕೊಡ್ತೀನಿ. ಸೀದಾ ಅವ್ರ ಮನೆಗೆ ಹೋಗಿ ಬಾಗಿಲು ಟ್ಯಾಪ್ ಮಾಡಿ ಗಾಯತ್ರಿ ಅಂತ ಕೂಗಿ ನಿಮ್ ಮದುವೆ ನಡೆಯ ಹೋಗುತ್ತೆ ಸರ್. ಹಾಗ ಹೋಗ್ಬಿಡ್ಲಾ? ಬೇಡ ಸರ್, ಹೋಗ್ಬಿಡ್ಲಾ? ಪರವಾಗಿಲ್ಲ ಸರ್. ಇಲ್ಲಿ ಬೇಡ. ಯಾರ್ ಬೇಕಾಗಿತ್ತು? ಗಾಯತ್ರಿ. ಆ ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಗಾಯತ್ರಿ, ಯಾರೋ ಬಂದಿದ್ದಾರೆ ನೋಡಮ್ಮ. ನನ್ನ ಹೆಸರು ರವಿ ಅಂತ. ನಾನು ತುಂಬಾ ವಿದ್ಯಾವಂತ, ಬುದ್ಧಿವಂತ, ಶ್ರೀಮಂತ. ನಮ್ಮಪ್ಪ ದೊಡ್ಡ ಸಹಕಾರರು, ದೊಡ್ಡ ಪರಮೇಶ್ವರು. ನಾವು ನಿಮ್ಮ ಗಾಯತ್ರಿಯನ್ನು ಚೆನ್ನಾಗಿ ನೋಡ್ಕೋತೀವಿ. ನಾನೊಬ್ಬನೇ ಬಂದು ಹೀಗೆ ಮಾತಾಡ್ತೀನಿ ಅಂತ ತಿಳ್ಕೊಬೇಡಿ. ಮೊದ್ಮೊದಲು ನಮ್ಮ ಅಪ್ಪನೂ ನನ್ನ ಜೊತೆಲ್ಲ ಬರ್ತಿದ್ರು, ಇತ್ತೀಚೆಗೇನೆ ಬಿಟ್ಬಿಟ್ರು. ನಿಮ್ ಗಾಯತ್ರಿನ ನನ್ ಕೊಟ್ಟು ಮದುವೆ ಮಾಡಿಕೊಟ್ಬಿಡಿ ಪ್ಲೀಸ್. ಈ ಮದುವೆ ಸಾಧ್ಯ ಇಲ್ಲ. ವಿದ್ಯಾವಂತರು, ಬುದ್ಧಿವಂತರು, ಶ್ರೀಮಂತರ ಮಗ ಅಂದ್ಮೇಲೆ ಇವಳಲ್ದೆ ನಿಮಗ್ ಬೇರೆ ಹೆಣ್ಣೆ ಸಿಗಲ್ವೇನು? ಯಾಕೆ ಹಾಗಂತೀರಿ? ನಾನು ಇವರನ್ನು ಮೊದಲನೇ ಸಲ ನೋಡಿದ ಮೇಲೆ ಇವರನ್ನೇ ಮದುವೆ ಆಗೋದಂತ ತೀರ್ಮಾನ ಮಾಡಿಬಿಟ್ಟೆ. ದಯವಿಟ್ಟು ನನ್ನ ಆಶೆನ ನಿರಾಶೆ ಮಾಡಬೇಡಿ. ತೀರ್ಮಾನ ಮಾಡಬೇಕಾದವರು ನಾವಲ್ಲ, ನೀವು. ಅಂದ್ರೆ? ಅಂದ್ರೆ ಇದನ್ನು ಓದಿ ತೀರ್ಮಾನ ಹೇಳಿ. ಅವಳಿಗೆ ಮಾತೇ ಬರೋದಿಲ್ವಾ? ಮೂಗಿನ? ಹೌದು, ಇವಳಿಗೆ ಮಾತು ಬರೋಲ್ಲ. ಸುಂದರವಾಗಿ ಹುಟ್ಟಿದಾಳಷ್ಟೇ. ಈಗ ಹೇಳಿ ನಿಮ್ ತೀರ್ಮಾನನ. ನನ್ನ ತೀರ್ಮಾನ ಯಾವತ್ತಿಗೂ ಒಂದೇ. ಈ ಗಾಯತ್ರಿ ಮೂಗಿಯಾಗಿರ್ಲಿ, ಕುಂಟಿ ಆಗಿರ್ಲಿ, ಏನೇ ಆಗಿರ್ಲಿ, ನನಗ್ ಬೇಕು. ನಾನ್ ಮದುವೆ ಆಗ್ತೇನೆ, ಇದು ಸತ್ಯ. ಇನ್ನು ನಾನು ಒಪ್ಪಿನ. ಒಪ್ಕೊಂಡ್ಬಿಟ್ಲು ಅಪ್ಪ, ನಿನ್ನ ಪ್ರಾಣ ಉಳಿತು. ಅಯ್ಯಯ್ಯೋ, ಮತ್ತೆ ಬಂದಲ್ಲಪ್ಪ, ಇನ್ನೇನೇನ್ ಕೇಳ್ತಾನೋ, ಇನ್ನೇನೇನ್ ಅನಾಹುತ ಆಗುತ್ತೋ. ಅಯ್ಯೋ ಆಂಜನೇಯ, ಕಾಪಾಡಪ್ಪ, ಕಾಪಾಡಪ್ಪ. ಹೊರದೆ ಏ ಮಾಡ್ತಿ, ಎದ್ದಿಲ್ಲನೋ? ಜ್ವರ. ಡಾಕ್ಟರ್ ಹೇಳಿದ್ದಾರೆ ಬರೀ ಸಮೋಸ ತಿನ್ನೋ, ಯಾರ ಹತ್ರ ಮಾತಾಡ್ಬೇಡ, ಯಾರ್ದು ಐಡಿಯಾ ಕೊಡ್ಬೇಡ ಅಂತ. ನಾನು ಐಡಿಯಾ ಕೇಳೋಕೆ ಬಂದಿಲ್ಲ ಕಣೋ. ನೀನ್ ಕೊಟ್ಟ ಐಡಿಯಾ ಓಕೆ ಆಯ್ತು, ಅದೇ ಹುಡುಗಿ ಇವತ್ತೇ ನಿಶ್ಚಿತಾರ್ಥ. ಹೌದಾ? ನಿನ್ಗೆ ಸ್ವೀಟ್ಸ್ ಕೊಟ್ಟು ಹೋಗೋಣ ಅಂತ ಬಂದೆ. ಇವತ್ತು ಸಂಜೆ ಮನೆಗೆ ಬರ್ಬೇಕು. ಖಂಡಿತ ಬರ್ತೀನಿ, ತಗೋತೀನಿ.
ನಾಗಮೂರ್ತಿಗಳು ತಗೊಳ್ಳಿ ಸ್ವೀಟ್ಸು. ಏನ್ ಸರ್ ಬರ್ತಡೇನ? ಅಲ್ಲ, ಗಾಯತ್ರಿಗೂ ನನಗೂ ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತು, ಇವತ್ತೇ ನಿಶ್ಚಿತಾರ್ಥ. ನೀವು ಒಪ್ಕೊಂಡ್ಬಿಟ್ರ? ತಗೊಳ್ಳಿ ಎಲ್ಲ ನಮ್ಮ ಮರಗ ನಮ್ಮ ಮನೆಗೆ ಮನೆಗೆ ಬನ್ನಿ. ಬರ್ತೀನಿ ಬನ್ನಿ ಮರಿಬಿಡಿ. ಬ್ರೋಕರ್ ಅವತ್ತೇನಂದೆ ನೀನ್ ನನಗೆ, ಅದ್ ಯಾವ ಬೋಳೆ ಮಗ ನಿನ್ನ ಮಗನಿಗೆ ಹೆಂಗ್ ಕೊಡ್ತಾನೆ ಅಂತಂದ್ಯಲ್ಲ ನೋಡು. ನನ್ನ ಮಗನ ಸೆಲೆಕ್ಷನ್ ಮಹಾಲಕ್ಷ್ಮಿ ಅಂತ ಸೊಸೆನ್ ಸೆಲೆಕ್ಟ್ ಮಾಡಿದ್ದಾನೆ. ನೀನು ತೋರಿಸ್ತಿಲ್ಲ 108 ಹೆಣ್ಣುಗಳನ್ನ, ಹೆಣ್ಣುಗಳಾವು ಆಕ್ಸಿಡೆಂಟ್ ಜೀಪ್ಗಳಿದ್ದಂಗಿದ್ದು. ಏನ್ರಮ್ಮ ಮಹಾತಾ ಇಂದ್ರ, ಆವತ್ತು ನಾನು ನನ್ನ ಮಗನ ಜೊತೆಯಲ್ಲಿ ಹೆಣ್ಣು ನೋಡಕ್ ಬಂದಿದ್ದಲ್ಲ ನಿಮ್ ಮನೆಗೆ, ಅವನು ಮೆಚ್ಚೋತ ತಿಂಡಿ ತೀರ್ಥ ಮಾಡಿಟ್ರ ಹೊರತು ಅವನು ಮೆಚ್ಚಿಕೊಳ್ಳತ್ತ ಹೆಣ್ಣನ್ನ ಯಾರು ಎತ್ತಿದ್ರ? ನೋಡಿ ನನ್ನ ಮಗನ ಸೆಲೆಕ್ಷನ್ ನಾನ್ ಅರತೆ ಗೌರವಕ್ಕೆ ತಕ್ಕಂತೆ ಸೆಲೆಕ್ಟ್ ಮಾಡಿದ್ದಾನೆ. ಮಹಾಲಕ್ಷ್ಮಿ ಅಂತ ಸೊಸೆನ ಸಬ್ಬಾಷ್ ಮಗರೇ. ತಪ್ಪಾಯ್ತು ಸಾವುಕಾರರೇ, ತಪ್ಪಾಯ್ತು. ನಿಜವಾಗ್ಲೂ ಮಹಾಲಕ್ಷ್ಮಿನೇ. ಈ ಅಂದವಾದ ಮಹಾಲಕ್ಷ್ಮಿ ಬಾಯಲ್ಲಿ ಆನಂದವಾಗಿ ಒಂದು ಹಾಡು ಹೇಳಿಸ್ಬಿಟ್ರೆ ನಾವೆಲ್ಲರೂ ಪವಿತ್ರವಾಗ್ತೀವಿ ಅಲ್ವೇನ್ರಪ್ಪ? ಹೌದು. ಅಯ್ಯಯ್ಯೋ, ಇವರೊಬ್ರು ಹಾಡ್ಬೇಕಂತೆ ಹಾಡು. ಅಪ್ಪ ನೀವಿಬ್ರಿಗೆ ಕಮಿಷನ್ ಕೊಟ್ಟಿರೋದನ್ನು ಹಾಡಬೇಕು ಅಂದ್ರೆ ನಾನು ರೆಕಾರ್ಡ್ ಹಾಕ್ತೇನೆ. ಹೌದಪ್ಪ, ಹಾಡ್ಬೇಕು ಅಂತ ಎಂದಾಗ್ಲಲ್ಲ ರೆಕಾರ್ಡ್ ಹಾಡ್ಕೊಡ್ದು. ಅಲ್ಲಪ್ಪ ಹಾಗಲ್ಲಪ್ಪ. ಏನ್ರಿ ಈಗಲೇ ನಿಮ್ಗಾಗೋ ಹೆಂಚಿನ ವಹಿಸ್ಕೊಂಡು ಮಾತಾಡ್ತಿರಲ್ಲ, ಹಾಡಿ ಅಲ್ಲ ಅಲ್ಲ ಅಪ್ಪ ಅಪ್ಪ ರೆಕಾರ್ಡ್ ಹಾಕ ರೆಕಾರ್ಡ್ ಹಾಕ ಹಾಡ್ ನಾನ್ ಹೆಡ್. ನೋಡಮ್ಮ, ನಿಮ್ಮ ಅತ್ತೆ ವರಲಕ್ಷ್ಮಿ ಬದುಕಿದ್ರೆ ನೀನಿಲ್ಲಿ ಹಾಡೋದನ್ನ ಹೇಳಿದ್ರೆ ಈ ಮನೆಯ ಸ್ವರ್ಗವಾಗ್ತಾ ಇತ್ತಮ್ಮ. ನಾನ್ ನಿಮ್ ಮಾವ ಹೇಳ್ತಾ ಇದ್ದೇನಮ್ಮ, ಹಾಡಮ್ಮ ಹಾಡಮ್ಮ. ನೀನು ಹಾ
ಯಾಕೆ ಮೌನ, ಯಾಕೆ ನಾಟಕ? ನಿಜವಾಗ್ಲೂ ನನ್ನನ್ನು ಪ್ರೀತಿಸುವ ಒಬ್ರು ಬೇಕು ಅನ್ನೋದಕ್ಕೋಸ್ಕರ ಈ ನಾಟಕ. ಕುರುಡಿಯಾಗಿರ್ಲಿ, ಕುಂಟಿಯಾಗಿರ್ಲಿ, ಮೂಗಿಯಾಗಿರ್ಲಿ, ಗಾಯತ್ರಿ ನನಗೆ ಬೇಕು ಅಂದಾಗ್ಲೇ ನಾನು ನಿಮಗೆ ಸೋತು ಬಿಟ್ಟೆ. ನಿಜವಾಗ್ಲೂ ಮತ್ತೆ ನೀನು ಕರೆಯಕ್ ಬಂದೆ ಅಂತ ನಿನಗೆ ಬೇಸರನ? ಈ ಅಪ್ಪನ ಮುಖ ನೋಡೋದಕ್ಕೆ ನಿನಗೆ ಮುಜುಗರನ? ನೀವ್ ಯಾವತ್ತು ನನ್ನೂ ನಮ್ಮಮ್ಮನ್ನೂ ನಡುಬೀದಿಲೆ ಬಿಟ್ಟು ಹೋದ್ರು ಅವತ್ತೇ ಮರ್ತು ಬಿಟ್ಟೆ. ಅಮ್ಮ ಹಾಗೆ ಹೇಳ್ಬೇಡಮ್ಮ, ನಾನು ಇದುವರೆಗೂ ಸಂಪಾದನೆ ಮಾಡಿರೋ ಆಸ್ತಿಯ ಹಣ ಎಲ್ಲ ನಿಮಗೋಸ್ಕರ, ಅದನ್ನು ಮರಿಬೇಡ. ಯಾರಿಗೆ ಬೇಕು ನಿಮ್ಮ ಹಣ ಆಸ್ತಿ ಎಲ್ಲ? ತಗೊಂಡೋಗಿ ಅನಾಥಾಶ್ರಮ ಕೊಡಿ. ನಮ್ಮಮ್ಮನ ಉಳಿಸೋಕ್ಕಾಗ್ದಲ್ಲಿರೋ ಹಣ ಈಗ್ಯಾಕೆ ಬೇಕು? ಇದೇ ನನ್ನ ಮನೆ, ನನ್ನ ಸಾಕಿದ ಚಿಕ್ಕಮ್ಮ ಚಿಕ್ಕಪ್ಪನೇ ನನ್ನ ಅಪ್ಪ ಅಮ್ಮ ಎಲ್ಲ. ಸಂತೋಷ ಅಮ್ಮ, ನೀನು ಅವಳ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ. ಅಮ್ಮ, ನಿಮ್ಮಮ್ಮನಿಗೆ ದ್ರೋಹ ಬಗೆಯಬೇಕು ಅಂತ ನಾನು ಊರು ಬಿಟ್ಟು ಹೋಗಲಿಲ್ಲ. ಬಡತನದಲ್ಲಿ ನೊಂದು ನೊಂದು ಸಹಿಸಲಾರದೆ ಹೇಗಾದರೂ ಮಾಡಿ ಒಂದು ಅಲಕ್ಕ ಸಂಪಾದನೆ ಮಾಡಿ ನಿನ್ನ ನಿಮ್ಮಮ್ಮನ್ನ ಸುಖವಾಗಿ ಸಂತೋಷವಾಗಿ ಕಾಪಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಸಿಂಗಪುರ್ಗೆ ಹೋದೆ. ಹಣ ಸಂಪಾದನೆ ಮಾಡಿದೆ, ಲಕ್ಷಾಧೀಶ್ವರ ಅಂತ ಅನಿಸ್ಕೊಂಡು ಬಂದೆ. ಅಮ್ಮ, ನಾನು ಅಲ್ಲಿಂದ ನಿಮಗೆ ಹಣ ಕಳಿಸ್ದೆ. ನನ್ನ ದುರಾದೃಷ್ಟ ಅದು ನಿಮಗೆ ತಲುಪದೆ ವಾಪಸ್ಸಾಗಿ ನನ್ನ ಲಕ್ಷ್ಮಿನ ನಾನು ಕಳ್ಕೊಂಡ್ಬಿಟ್ಟೆ. ಅವಳಿಗೆ ಬೇಕಾಗಿದ್ದು ನನ್ನ ಹಣ ಅಲ್ಲ, ನಾನು ಬೇಕಾಗಿತ್ತು ನನ್ನ ಯೋಚನೆಯಲ್ಲೇ ನಿನ್ನ ಅನಾಥಳನ್ನಾಗಿ ಮಾಡಿ ಇಷ್ಟು ಬೇಗ ಅವಳು ಹೊರಟೋಗ್ತಾಳೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಅಮ್ಮ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಇನ್ನು ಮುಂದೆ ನೀ ನನ್ನ ಅಪ್ಪ ಅಂತ ಕರೆದಿದ್ರು ಪರವಾಗಿಲ್ಲ. ಒಂದು ನಾಲ್ಕು ದಿನ, ನಾಲ್ಕೇ ನಾಲ್ಕು ದಿನ ನನ್ನ ಮನೇಲಿ ಬಂದಿದ್ಬಿಡು ತಾಯಿ, ನನ್ನ ಲಕ್ಷ್ಮಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಹಗಲು ರಾತ್ರಿ ಆ ವೇದನೆ ಕೊರಗ್ತಿರೋ ನನಗೆ ಅಪ್ಪ, ನನ್ನ ಮಗಳು, ನನ್ನ ಭಾಗ್ಯಲಕ್ಷ್ಮಿ ನನ್ನ ಮನೆ ಕಾಲಿಟ್ಲಪ್ಪ ಅಂತ ನೆಮ್ಮದಿಯಿಂದ ನಾನು ಕಣ್ಬಿಟ್ಕೋತೀನಿ. ದಯವಿಟ್ಟು ಬರಲ್ಲ ಅಂತನ್ಬೇಡಪ್ಪ. ಇವತ್ತಲ್ಲ ನಾಳೆ ನೀನೇ ತಿಳ್ಕೊಂಡು ನಿಮ್ಮ ಮನೆಗೆ ಹೋಗ್ತೆ ಅಂತ ಸುಮ್ಮನೆ ಇದ್ದೆ. ಆದ್ರೆ ನೀನು ನಿನ್ನ ಹಠನೇ ಸಾಧಿಸ್ತಿದ್ಯಾ? ನೋಡಮ್ಮ, ನನ್ನ ಮೇಲೆ ನಿನ್ನ ಪ್ರೀತಿ ವಿಶ್ವಾಸ ಇದ್ರೆ ನನ್ನ ಮಾತು ಕೇಳು. ಸಾಕಷ್ಟು ನೊಂದಿರೋ ಅಣ್ಣನ ಮನಸ್ಸನ್ನ ಮತ್ತೆ ನೋಯಿಸ್ಬೇಡ, ಮನೆಗೆ ಹೋಗು. ಸರಿ ಸಾಕು,
ಸಾಕು 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 ಸಾಕು. ಆಯ್ತ್ರಿ, ಏನು? ನಾನು ನಮ್ಮ ಡ್ಯಾಡಿ ಜೊತೆ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಬರೋದು 10 ದಿವಸ ಆಗುತ್ತೆ. ವೆರಿ ಗುಡ್, ವೆರಿ ಗುಡ್. ನೀವು ನನ್ನ ಜೊತೆ ಬರಬೇಕು. ಅಯ್ಯೋ, ಆಫೀಸ್ ಕೆಲಸ ಇಲ್ವಾ ಅಪ್ಪ? ಆಮೇಲೆ ನೀನು ಅಲ್ಲಿ ಎಷ್ಟು ಸೇರ್ತೀಯಾ? 10 ಡೇಸ್. 10 ಡೇಸ್. ಒಂದು ಕೆಲಸ ಮಾಡು, 10 ಡೇಸ್ ಅಲ್ಲಿ ಇದ್ಬಿಟ್ಟು 11 ದಿವಸ ಅಲ್ಲಿ ಬಂದ್ಬಿಡು, ಆರಾಮಾಗಿ ಕುತ್ಕೊಂಡು ಮಾತಾಡೋಣ. ನೀವು ನನ್ನ ಜೊತೆ ಬರ್ತೀರಾ ಅಂದ್ಕೊಂಡ್ರೆ ಬರೋಕ್ ಟ್ರೈ ಮಾಡ್ತೀನಿ. ಅಲ್ಲೆಲ್ಲಿಗೆ ಬರ್ತೀರಾ ಹೇಳಿ? ಮೈಸೂರು ರೈಲ್ವೆ ಸ್ಟೇಷನ್ ಅಲ್ವಾ? ಆ ರೈಲ್ವೆ ಸ್ಟೇಷನ್ ಖಾಲಿ ಮಾಡಿ ಬೇರೆ ಸ್ಟೇಷನ್ಗೆ ಹೋಗಿದ್ದೀವಿ. ಅಡ್ರೆಸ್ ಕೊಡ್ತೀನಿ. ಟ್ಯಾಕ್ಸಿ, ಟ್ಯಾಕ್ಸಿ ಬಂದು ಬಿಡ್ತೀರಾ? ಬರ್ತೀನಿ. ಬಂದ್ರೆ ಏನ್ ಕೊಡ್ತೀಯಾ? ಮೈಸೂರಿಗೆ ಬರಬೇಕು, ಬರ್ತೀರಾ ತಾನೆ? ಬರ್ತೀನಿ. ಕಾಯ್ತಾ ಇಲ್ಲ, ಇಲ್ಲ ಮರೆಯಲ್ಲ. ಬರಬೇಕು ಖಂಡಿತ. ಓಕೆ, ಬರ್ತೀನಿ 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 ಬರ್ತೀನಿ. ಬರ್ತೀನಿ. ನಿನಗೋಸ್ಕರ ಕಟ್ಟಿದ ಮನೆ ಯಾಕೆ ನಿಂತು ಬಿಟ್ಟೆ? ನಡಿ ಒಳಗೆ. ಪ್ರೀತಿನ ನಾನು ಅಂತಂದ್ರೆ ಎಷ್ಟು ಒದ್ದಾಡುತ್ತೆ. ದೇವರು ನಮ್ಮನ್ನ ಯಾಕೆ ಪರೀಕ್ಷೆ ಮಾಡ್ತಾ ಇದನೋ ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ. ಅವನು ನನಗೆ ಚೈತನ್ಯ ಕೊಡ್ಲಿ, ನನ್ನ ಮಗಳನ್ನ ರಾಣಿ ಹಾಕಿ ಸಾಕ್ತೀನಿ ಕಣಿ, ರಾಣಿ ಹಾಕಿ ಸಾಕ್ತೀನಿ. ನೀನ್ ನೋಡ್ಲಿಲ್ಲ ಅಂತಂದ್ರೆ ನನ್ ಯಾಕೂ ಮನಸ್ಸಿಗೆ ಸಮಾಧಾನನೇ ಆಗೋಲ್ಲ. ಇನ್ನೊಂದ್ ಬೇಕಾ? ಅಯ್ಯೋ ಬೇಡಪ್ಪ, ಅವಳು ಹೇಳ್ತಾಳೆ ಅಂತ ನೀನ್ ಕೊಡ್ಸಕ್ಕೆ ಊಟ ಚೆನ್ನಾಗಿದೆ.
ಏನಾದ್ರೂ ಬೇಕಾ? ಏನು ಬೇಡ. ಬಿಲ್ ತಗೊಂಬ. ಪ್ರೀತಿಯ ಗೆಳತಿ, ಬಿಲ್ ನಾನೇ ಕೊಟ್ಟಿದ್ದೇನೆ. ನನ್ನ ಟಿಪ್ಸ್ ನಿಮ್ಮಿಂದ ಒಂದು ಸಿಹಿ ಮುತ್ತು ಪ್ರಕಾಶ್. ಹಲೋ, ಇಲ್ಲಿ. ಬಿಡಲ್ಲ. ಬಿಟ್ಟಿದ್ದೀರಾ? ನಂಗೆ ಗೊತ್ತು, ನಾನಿಲ್ದೇ ಇದ್ರೆ ನೀವೊಂದು ಕ್ಷಣನೂ ಇರೋಕ್ಕಾಗಲ್ಲ ಅಂತ. ಯಾಕೆ ಮನೆಗೆ ಬರಲಿಲ್ಲ? ನಮ್ಮ ಮದುವೆ ವಿಷಯ ಡ್ಯಾಡಿಗೆ ಹೇಳಿದ್ದೀನಿ. ಸರಿ ಸರಿ, ಬನ್ನಿ ಮನೆಗೆ ಹೋಗೋಣ. ಯಾವ ರವಿ, ಯಾರು ನೀವು? ದೊಡ್ಡ ಶ್ರೀಮಂತರ ಮಗಳು ಒಂದು ಕಾಣುತ್ತೆ, ಒಳ್ಳೆ ಮೆಂಟಲ್ ಡಾಕ್ಟರ್ ತೋರಿಸಿ ಟ್ರೀಟ್ಮೆಂಟ್ ತಗೊಳ್ಳಿ. ಏನೋ ಅರ್ಜೆಂಟ್ ಕೆಲಸ ಅಂತ ಕಾಣುತ್ತೆ. ಎಲ್ಲಿ ಹೋಗ್ತಾರೆ? ಬಂದೇ ಬರ್ತಾರೆ, ಕೂತ್ಕೊಳ್ಳಿ. ಬಳ್ಳಾರಿಗೆ ಹೋಗಿದ್ದಾರಮ್ಮ, ಗೊತ್ತಿಲ್ಲಮ್ಮ. ಪರ್ಸನಲ್ ಪರ್ಸನಲ್, ಯು ಡ್ಯಾಮ್ ಇಟ್. ಹೊಟ್ಟೆ ಹಿಟ್ಟಿಲ್ದೆ ಸಾಯ್ತಾ ಇವೆ. ತನ್ನ ಸಂಬಳನೆಲ್ಲ ಹಿಕ್ ಕುಡ್ದು ಹಾಳು ಮಾಡಿದ್ರೆ ನಮ್ ಕಷ್ಟ ಹೇಗ್ರಿ ನಿಭಾಯಿಸೋದು? ನನ್ನಿಂದ ಸಾಧ್ಯವಿಲ್ಲಪ್ಪ. ಮನೆ ಯಜಮಾನ ಯಾವಾಗ ಬಂದು ಮನೆ ಖಾಲಿ ಮಾಡಿಸಿ ನನ್ನನ್ನು ನನ್ನ ಮಕ್ಕಳು ಬೀದಿ ನಿಲ್ಲಿಸ್ಬಿಡ್ತಾನೋ ನನಗ್ ಗೊತ್ತಿಲ್ಲ. ನನ್ನಿಂದ ಸಾಧ್ಯ ಇಲ್ಲ ರೀ. ನಾನು ನನ್ನ ಮಕ್ಕಳು ಯಾವ್ದಾದ್ರು ಕೆರೆನೋ ಬಾವಿನ ನೋಡ್ಕೊಂಡ್ಬಿಡ್ತೇವೆ.
ಏನಿವತ್ತಿಷ್ಟು ಬೇಗ ಬಂದ್ಬಿಟ್ಟೆ? ನಿಮ್ಗೇನ್ ತಂದಿದ್ದೀನಿ ನೋಡಿ, ತಂದಿದ್ ಕೊಟ್ಬಿಟ್ಟು. ಇದರಲ್ಲಿ ಲಾಡು ಇದೆ. ಲಾಡುನ? ಅಲ್ಲಿಟ್ಬಿಟ್ಟು ಹೋಗು. ಅಲ್ಲಿಟ್ಟು ಹೋಗೋಕ ಬಂದಿದ್ದೀನಿ, ನಿಮ್ಗೆ ತಿನ್ಸೋಣ ಅಂತ ಬಂದಿದ್ದೀನಿ. ಬನ್ನಿ ಸರ್. ಏನಿವತ್ತು ಲಾಡು ಮಾಡಿದ್ದೀರಾ? ಇವತ್ತು ನಮ್ಮ ಮನೇಲಿ ಸ್ಪೆಷಲ್. ಓ, ನಿಮ್ಮಪ್ಪ ದೊಡ್ಡ ಮನುಷ್ಯ, ಊರು ಬಿಟ್ಟು ಹೋದ್ನ? ಇದಕ್ಕೇನ್ ಕಡಿಮೆ ಇಲ್ಲ, ನಮ್ಮಪ್ಪ ಇದನ್ನ ನಿಂತು ಮಗಳು ಕೇಳೋಕೆ ವಕೀಲ್ದ ಇದ್ರು, ಜಂಬ ಮಾತ್ರ ಆಡ್ತೀರ. ಆವತ್ತೇ ಕೇಳದ್ನಲ್ಲ, ಮಾರಿಸ್ ಮೈನರ್ ಅಂತ ಹಿಡಿದು ಇಂಪಾಲ ಅವ್ರಿಗೂ ಕಾರ್ಗಳಲ್ಲಿ ಡೀಲ್ ಮಾಡೋ ಈ ಕೈಗೆ ನಿನ್ನ ಮಗಳ ಕೈ ಕೊಡು ಅಂತ ಕೇಳಿದೆ. ಆಗಲ್ಲ ಅಂದ್ಬಿಟ್ಟ. ಅದ್ ಯಾಕಾಗಲ್ಲ ನೋಡ್ತೀನಿ ಅಂದೆ. ನೀನೊಂಚೂರು ಮನಸ್ಸು ಮಾಡಿದ್ರೆ ಡ್ರರ್ ಅಂತ ಕಾರಲ್ಲಿ ಕುತ್ಕೊಂಡು ಬಾಂಬೆಗೋ ಡೆಲ್ಲಿಗೋ ಹೋಗಿ ರಿಜಿಸ್ಟರ್ಡ್ ಮದುವೆ ಆಗಿ ಇಷ್ಟಲ್ಲಿ ಬರ್ಬೋದಾಗಿತ್ತು. ನನ್ ಕೈಯಿಂದ ಆಗಲ್ಲ, ಸರಸ್ವತಿಪುರಂ ಕರೀರಿ ಬರ್ತೀನಿ, ಜಯಲಕ್ಷ್ಮೀಪುರಂ ಕರೀರಿ ಬರ್ತೀನಿ. ಈ ಡೆಲ್ಲಿ ಬಾಂಬೆ ಎಲ್ಲ ಬೇಡ, ಏನಾದ್ರೂ ಇಲ್ಲೇ ಆಗ್ಬೇಕು. ನನ್ನ ಕರ್ಮ, ನೀನ್ ಬರೋಲ್ಲ, ನಿಮ್ಮ ಅಪ್ಪ ಒಪ್ಪಲ್ಲ. ನಾವಿಬ್ರು ಒಟ್ಟಿಗೆ ಬಾಳ್ತೀವಿ ಅನ್ನೋದು ನನಗೆ ಸಂದೇಹ. ಆ ಮಾತು ಹೇಳ್ಬೇಡ, ನನ್ನ ಜೀವ ಒತ್ತೆ ಇಟ್ಟಾದ್ರೂ ಸರಿ ನಿನ್ನ ಮದುವೆ ಆಗ್ತೀನಿ. ಆಳ್ಬೇಡ, ಲಾಡು ಕೊಡು. ನಿಮ್ಮ ಅಪ್ಪನೇ. ನೋಡಪ್ಪ, ನನ್ನ ಮನೆಯಲ್ಲಿ ಲಾಡು ತಿನ್ನೋಕ್ ಮುಂಚೆ ಒಂದೆರಡು ಮಾತು ಹೇಳೋಣ ಅಂತ ಹೇಳಿದೆ. ಬೇಜಾರು ಮಾಡ್ಕೋಬೇಡ. ಮಾರಿಸ್ ಮೈನರಿಂದ ಇಂಪಾಲವರೆಗೂ ಡೀಲ್ ಮಾಡೋ ಈ ಕೈಗೆ ಗಂಜಿನೋ ರಾಗಿ ಹಿಟ್ಟೋ ಇಟ್ರೆ ಚೆನ್ನಾಗಿರುತ್ತೆ, ಲಾಡು ಇಟ್ರೆ ಚೆನ್ನಾಗಿರೋಲ್ಲ. ಪರವಾಗಿಲ್ಲ, ಇವತ್ತು ತಿಂದ್ಬಿಡು. ಯಾಕೆ ಅಂದ್ರೆ ಇಷ್ಟು ದಿನ ನನ್ನ ಮನೆ ನಾಯಿಗೆ ನಾನು ಊಟ ಹಾಕ್ತಿದ್ದೆ, ಇವತ್ತು ತಪ್ಪಿ ತಪ್ಪಿ ನನ್ನ ಮಗಳು ಯಾವುದೋ ಬೀದಿ ನಾಯಿಗೆ ಹಾಕ್ಬಿಟ್ಲು. ಇನ್ಮೇಲೆ ಹಾಕ್ಬಿಡಲ್ಲ. ಬಾರೆ, ಅನ್ನ ಹಾಕಿದ್ರು ಅಲ್ಸೇಷನ್ ನಾಯಿ ಹಾಕ್ಬೇಕು, ಇಂಥ ಬೀದಿ ನಾಯಿಗಲ್ಲ. ಬಾರೆ. ಅಲ್ಲ ಬ್ರದರ್, ಸುಮ್ಮನೆ ಇವುಗಳ ಮೇಲೆಲ್ಲ ಕೋಪ ತೋರಿಸಿದ್ರೆ ಅವಳು ನಿನಗೆ ಸಿಗಲ್ಲ. ನಾನು ಹೇಳ್ದ ಕೇಳಿದ್ರೆ ಅವಳನ್ನೇನು ಅವಳ ಅಪ್ಪನ್ನು ಸೇರ್ಸ್ ಪರ್ಚೇಸ್ ಮಾಡ್ಬೋದು. ಬಾ ನನ್ನ ಜೊತೆ, ಕಮ. ನೋಡೋಣ, ನೀನ್ ಸಲಿಗೆ ಕೊಟ್ಟು ಬೆಳೆಸಿದ್ದಕ್ಕೆ ಇವಳು ಎಂಥ ಕೆಲಸ ಮಾಡಿದಾಳೆ. ಯಾವನು ತಿರುಪಿ ಅವನ ಸ್ನೇಹ ಮಾಡ್ಕೊಂಡಿದ್ದಾಳೆ. ಸುಮ್ಮನಿರೆ, ನಾನು ಮಾತಾಡ್ತೀನಿ. ಏನಮ್ಮ, ನೀನ್ ಹೀಗ್ ಮಾಡಿದ್ರೆ ನಮ್ಮ ವಂಶದ ಗೌರವ ಏನಾಗ್ಬೇಕು? ಅದನ್ನ ಹೇಳು ಮೊದ್ಲು, ನಡೀರು ಹಂಗೆ. ಇನ್ಮೇಲೆ ಓದು ಬೇಡ, ಏನು ಬೇಡ. ಎಂಥ ಮಾತು ಹೇಳ್ತಿದ್ದೀಯಾ? ನಾನು ಗೌರಿಯನ್ನು ಮದುವೆ ಆಗ್ಬೇಕು ಅಂತಿದ್ರೆ ಗಾಯತ್ರಿಯನ್ನು ಮದುವೆ ಆಗುವ ಅಂತಿದ್ಯಾ? ಗಾಯತ್ರಿ ಅಪ್ಪ ಸಿಂಗಪುರ್ ಶ್ರೀಮಂತ, 18 ಫ್ಯಾಕ್ಟರಿ ಓನರ್. ದೊಡ್ಡ ದೊಡ್ಡ ಫ್ಯಾಕ್ಟರಿಗಳನ್ನು ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಗುಡಿಸ್ಲಲ್ಲಿ ಸಣ್ಣ ಸಣ್ಣ ಮನೆಗಳಲ್ಲಿ ವಾಸ ಮಾಡ್ತಿದ್ದ ಜನಗಳನ್ನ ಗೂಂಡಾಗಿರಿ ಮಾಡಿಸಿ ಖಾಲಿ ಮಾಡಿಸ್ತಾ, ಮನೆ ಇಲ್ಲದೆ ಮಠ ಇಲ್ಲದೆ ನೆಲೆ ಇಲ್ಲದೆ ಅಲ್ದಾಡ್ತಿದ್ದ ಸಂಸಾರಗಳಲ್ಲಿ ನಂದು ಒಂದು. ಇವತ್ತು ನಾನು ಅವನ ಮನೆ ಡ್ರೈವರ್. ನಾನು ಹಾಕಿದ ಪ್ಲಾನ್ನ ನೀನು ಒಪ್ಕೊಂಡು ಸಕ್ಸಸ್ ಮಾಡೋದಾದ್ರೆ 15 ವರ್ಷಗಳಿಂದ ಸ್ಟೇರಿಂಗ್ ಹಿಡಿದು ಹಿಡಿದು ಮರಗಟ್ಟು ಹೋಗಿರೋ ಈ ಕೈನ ಇನ್ಮೇಲಾದರೂ ಹಣ ಎಣಿಸಿ ಎಣಿಸಿ ಸ್ಮೂತ್ ಮಾಡ್ಕೋತೀನಿ. ಬೆಂಗಳೂರಿನಲ್ಲಿರೋ ರವಿನೇ ನೀನು ಅಂದ್ಕೊಂಡು ನಾಟಕ ಆಡೋದಾದ್ರೆ, ಆ ಗಾಯತ್ರಿ ಜೊತೆ ಸರಸ ಆಡಿ ಮದುವೆ ಆದ್ರೆ 18 ಫ್ಯಾಕ್ಟರಿ ಓನರ್ ಅಳಿ ಆಗ್ತೀಯ, ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ಹಕ್ಕುದಾರನಾಗ್ತೀಯ. ಏನು ಬಡವನಾಗಿರೋವರೆಗೂ ಆ ಹುಡುಗಿ ಅಪ್ಪ ಚಿನ್ನದ ಅಂಗಡಿ ಸಾಹುಕಾರ, ಅವನು ಮಗಳ ನಿನ್ನ ಕೊಟ್ಟು ಮದುವೆ ಮಾಡೋದು ಕನಸಿನ ಮಾತು. ನೀನ್ ಸಾಹುಕಾರ ಆದ್ರೆ ಗೌರಿ ಅಪ್ಪ ನಿನ್ನ ಕಾಲ್ ಕೆಳಗೆ ಬಂದ್ಬಿಡ್ತಾನೆ. ಗೌರಿನೇ ಏನು, ಇನ್ನೂ ಇಬ್ಬರನ್ನ ಬೇಕಾದ್ರೆ ಮದುವೆ ಮಾಡ್ಕೋಬಹುದು. ನೀನು ಒಪ್ಪದೇ ಇದ್ರೆ ನಿನ್ನೇ ನೆನೆಸ್ತಾ ನೆನೆಸ್ತಾ ಆ ಹುಡುಗಿ ಗೌರಿ ಪ್ರಾಣ ಬಿಡ್ತಾನೆ. ಅವಳನ್ನೇ ನೆನೆಸ್ತಾ ನೆನೆಸ್ತಾ ನೀನು ಪ್ರಾಣ ಬಿಡ್ತೀಯ. ಆಸ್ತಿಗೊಬ್ಳು ಗಾಯತ್ರಿ, ಆಸೆಗೊಬ್ಳು ಗೌರಿ, ಯಾಕಾಗ್ಬಾರ್ದು? ನಿಲ್ಸು, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನನ್ನ ಹಾಗೆ ಇರು ರವಿ,
ಅಕಸ್ಮಾತ್ ಈ ಊರಿಗೆ ಬಂದ್ರೆ ನನ್ ಗತಿಯೇನು ನಿನ್ ಗತಿಯೇನು? ಬರದೇ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಅಕಸ್ಮಾತ್ ನಾನು ಅವನಲ್ಲ ಅಂತ ಗೊತ್ತಾದ್ರೆ? ಗೊತ್ತಾಗದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಅಕಸ್ಮಾತ್ ಗೊತ್ತಾದ್ರೆ ಗೊತ್ತಾಗೋಲ್ಲ. ಹೌದು ಗಾಡ್. ಗೌರು ಊಟ ಮಾಡೇಳಮ್ಮ. ನನಗೆ ಬೇಡ ದೊಡ್ಡಪ್ಪ. ಹೀಗಂದ್ರೆ ಹೇಗಮ್ಮ, ನಿನ್ನ ಒಳ್ಳೆ ಕಡೆ ಮದುವೆ ಮಾಡಿಕೊಟ್ಟು ನೀನ್ ಚೆನ್ನಾಗಿರೋದ ನೋಡ್ಬೇಕು ಅನ್ನತ್ತಾನಮ್ಮ ನಮ್ಮ ಆಸೆ. ದೊಡ್ಡಪ್ಪ, ಅವ್ರ ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅವರಿಲ್ಲದೆ ನಾನು ಬದುಕೋದೇ ಇಲ್ಲ. ಎನ್ನ ಕೊಡೋ ಬದಲು ಸ್ವಲ್ಪ ವಿಷಾನಾದ್ರೂ ಕೊಡು, ಕುಡಿದು ಸಾಯ್ತೀನಿ. ಎಂಥ ಮಾತಾಡ್ತೀಯಮ್ಮ, ನನಗೆ ವಿಷ ಕೊಟ್ಟು ಕೊಲ್ಲೋದಕ್ಕ ಇಷ್ಟೊಂದು ಪ್ರೀತಿನ ಬೆಳೆಸಿತ್ತು? ಸರಿ ಸರಿ, ನಿನಗೆ ಇಷ್ಟಪಟ್ಟವನಿಗೆ ಕೊಟ್ಟು ಮದುವೆ ಮಾಡ್ತೀನಿ. ನಿಮ್ಮಪ್ಪ ಒಪ್ತಿದ್ರೇನು? ನಾನು ಮುಂದೆ ನಿಂತು ಮದುವೆ ಮಾಡ್ತೀನಿ. ಏನಣ್ಣ, ಇಬ್ರು ಸೇರ್ಕೊಂಡು ಮಸ್ಲತ್ ಮಾಡ್ತಿದ್ದೀರಾ? ನಿನ್ನ ಮಗಳು ಯಾರನ್ನ ಇಷ್ಟಪಟ್ಟಿದ್ದಾಳೋ ಅವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ದೆ, ಇದ್ರಲ್ಲಿ ತಪ್ಪೇನು? ಆ ಭಿಕಾರಿಗೆ ನನ್ನ ಮಗಳು ಕೊಡಲ್ಲ, ನನಗೆ ಇಷ್ಟ ಇಲ್ಲ ಅಂತ ಹೇಳಿದ ನಾನು. ನಿನಗೆ ಇಷ್ಟ ಇಲ್ದಿದ್ರು ಹೋಗೋ, ಅವಳು ಚಿಕ್ಕನಿಂದ ಆಸೆ ಪಟ್ಟದ್ನೆಲ್ಲ ತೆಗೆದುಕೊಟ್ಟು ಪ್ರೀತಿಯಿಂದ ಬೆಳೆಸಿದ್ದೀನಿ. ಇವತ್ತು ಅವಳನ್ನ ಆಸೆ ಪಡ್ತಿದ್ದಾಳೆ. ಅನ್ನ ನೀರು ಬಿಟ್ಟು ಕೊರಗಿ ಸಾಯೋದಕ್ಕಿಂತ ಆ ಹುಡುಗನ ಜೊತೆ ಸಂತೋಷವಾಗಿರ್ಲಿ ಬಿಡು. ಇದಕ್ಕೆಲ್ಲ ನಾನು ಒಪ್ಪಲ್ಲ. ನಿನ್ನ ಒಪ್ಪಿಗೆ ಯಾವನು ಬೇಕು ಹೋಗೋ. ನೀನು ಊಟ ಮಾಡಮ್ಮ, ನೀನ್ ಇಷ್ಟಪಟ್ಟವನಿಗೆ ಕೊಟ್ಟು ಮದುವೆ ಮಾಡ್ತೀನಿ. ಊಟ ಮಾಡು ಗೌರು. ತೀರ್ಥರೂಪ ಮಾವನವರಿಗೆ ಗಾಯತ್ರಿ ಮಾಡುವ ನಮಸ್ಕಾರಗಳು. ನಿಮ್ಮ ಮಗ ರವಿ ಮೈಸೂರಿನಲ್ಲಿ ಸಿಕ್ಕಿದ್ರು. ನಾನು ಪ್ರೀತಿಯಿಂದ ಮಾತನಾಡಿಸಿದ್ದಕ್ಕೆ ನಾನು ಯಾರನ್ನೂ ಸಹ ಗುರುತಿಸದೆ ಸಿಕ್ಕಾಪಟ್ಟೆ ಬಾಯಿಗೆ ಬಂದಂತೆ ಮಾತನಾಡಿ ಒಳ್ಳೆ ಮೆಂಟಲ್ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೋ, ನಾನು ರವಿ ಅಲ್ಲ, ನೀನ್ ಯಾರೋ ಗೊತ್ತಿಲ್ಲ ಅಂದ್ಬಿಟ್ರು. ನನಗೆ ತುಂಬಾ ಭಯ ಆಗಿದೆ. ಈ ಕಾಗದ ಕಂಡ ತಕ್ಷಣ ನೀವು ಮೈಸೂರಿಗೆ ಬಂದು ಅವರನ್ನು ಚೆನ್ನಾಗಿ ತರಾಟೆಗೆ ತೆಗೆದುಕೊಳ್ಳುವುದು. ಇದೇ ನಮಸ್ಕಾರಗಳು, ನಿಮ್ಮ ಸೊಸೆ ಗಾಯತ್ರಿ. ಟ್ರೀಟ್ಮೆಂಟ್ ತಗೋಬೇಕಾ? ಮಾವ ಬರಲಿ, ಮಾಡ್ತೀನಿ. ಅದನ್ನು ಹಾಕ್ಬೇಡ. Thank you.
ಏಕೋ ದೋಷ ಕಾಣನು, ನಿನ್ನ ಪ್ರೀತಿ ಏನಾಯ್ತು ಅವನೇ ಬಲ್ಲನು. ಓ ಸುಂದರಿ ಶರಣಾದೆನು, ಆ ಮೋಲೆ ಹರಿದು ಹಾಕು. ಆಡುವುದೇ ಒಂದು ಮಾಡುವುದೇ ಒಂದು, ನಿನ್ನ ನಂಬೆನು. ಏ ನಿನ್ನ ಜಾತಕ ನೋಡಿಲ್ಲಿದೆ, ನಿನ್ನ ಆಟಕ್ಕೆ ಬ್ರೇಕ್ ಹಾಕಿದೆ. ಈಗೇನು ಮಾಡುವೆ ಇನ್ನೆಲ್ಲಿ ಓಡುವೆ? ಎಂಥ ಒಳ್ಳೆ ಕಾಗದ ನಿನ್ನ ಪ್ರೀತಿ ಪ್ರೇಮದ ಕಥೆಗಳಿವೆ. ನಿನ್ನ ಚಾಲಕ ನೋಡಿಲ್ಲಿದೆ, ನಿನ್ನ ಆಟಕ್ಕೆ ಬ್ರೇಕ್ ಹಾಕಿದೆ. ಕಾಣಿಸೆನು ನಿನ್ನಂತೆ ನಡುವೆನು, ನಿನ್ನ ಜಾತಕ ನನ್ನ ಕೈಯಿದೆ, ನಿನ್ನ ನಾಟಕ ಗೊತ್ತಾಗಿದೆ. ಈಗೇನು ಮಾಡುವೆ ಇನ್ನೇನು ಆಡುವೆ? ಚಿನ್ನ ನಿನ್ನ ಕೋಪದ ಚಾಡಿ ಹೇಳೋ ಕಾಗದ ಕೊಡು ಕೊಡು ಬೇಡು. ನಿಮ್ಮಪ್ಪನ ಗೊತ್ತಾಗ್ಬೇಕು, ನಿನಗ್ ಬುದ್ಧಿ ಕಲಿಸ್ಬೇಕು. ಹಾಗಾದ್ರೆ ನಿಮ್ಮಪ್ಪನ ನಾನು ನೋಡ್ಲೇಬೇಕು. ನೀವೇನೋ ಹೇಳಿ, ಗಾಯತ್ರಿ ಮತ್ತು ನಾನು ತುಂಬಾ ಪ್ರೀತಿಸ್ತೀವಿ. ನೀವು ಆದಷ್ಟು ಬೇಗ ನಮ್ಮ ಮದುವೆ ಮಾಡಿಕೊಟ್ರೆ ಒಳ್ಳೇದು. ಮಿಸ್ಟರ್ ರವಿ, ನಾವು ಮದುವೆ ಮಾಡಿಕೊಡಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಒಂದು ಕಂಡೀಷನ್, ನನ್ನ ಮಗಳನ್ನ ಮದುವೆ ಮಾಡಿಕೊಂಡು ನೀವು ಇಲ್ಲೇ ಇರ್ತೀನಿ ಅನ್ನೋ ಹಾಗಿದ್ರೆ ಬೇಗ ಮದುವೆ ಮಾಡಿಕೊಡ್ತೀನಿ. ಇಲ್ಲ ಮಗಳನ್ನ ಮದುವೆ ಮಾಡಿಕೊಂಡು ಕರ್ಕೊಂಡು ಹೊರಟೋಗ್ತೀನಿ ಅಂತ ಅನ್ನೋ ಹಾಗಿದ್ರೆ ಸ್ವಲ್ಪ ತಡವ ಮಾಡ್ಕೊಡ್ತೀನಿ. ಯಾಕೆ ಅಂತಂದ್ರೆ ಬಹಳ ವರ್ಷಗಳಿಂದ ನನ್ನಿಂದ ದೂರ ಇದ್ದ ನನ್ನ ಮಗಳು ಈ ಮನೆಗೆ ಬಂದು ಸ್ವಲ್ಪ ದಿನವೇ ಆಯ್ತು. ಅದಕ್ಕೋಸ್ಕರ ನಂಗೆ ಯಾಕೋ ಇಷ್ಟ ಇಲ್ಲ. ಆದ್ರೆ ನೀವು ಬಲವಂತ ಮಾಡಿದಾಗ ಗಾಯತ್ರಿಗೋಸ್ಕರ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು ರವಿ. ಏನಮ್ಮ ಥ್ಯಾಂಕ್ ಯು. ರವಿ, ನಾನು ಬೆಳಗಾವಿಗೆ ಹೋಗ್ಬೇಕಾದ್ರೆ ಬಳ್ಳಾರಿಗೆ ಹೋಗ್ತೀನಿ ಅಂತ ಮೈಸೂರಿಗೆ ಹಾಕೋ ಹೋದೆ. ಹೋಗೋದು ಹೋದೆ, ಹುಡುಗಿ ಮನಸ್ಸು ಹಾಕೋ ಬೇಜಾರು ಪಡಿಸ್ ಬಂದೆ. ನೀನು ಚೆನ್ನಾಗಿ ತರಾಟಿ ತಗೊಂಡು ಬರ್ತಿದ್ದಾಳೆ. ನಾನು ಹೋಗ್ಲೇ ಇಲ್ವಲ್ಲಪ್ಪ, ನಿನ್ನಾಣೆ ಅಮ್ಮನಾಣೆ. ನನಗೆ ಸುಳ್ಳು ಹೇಳ್ತೀನ? ಇಲ್ಲಪ್ಪ, ಅವಳು ನನ್ನನ್ನು ಕನಸು ನೋಡಿದ್ದಾಳೆ, ಮಾತಾಡೋಕೆ ಬಂದಿದ್ದಾಳೆ, ನಾನು ಸಿಕ್ಕಿಲ್ಲ ಅದಕ್ಕೆ ಕಾಗದ ಬರ್ತಿದ್ದಾಳೆ ಅಷ್ಟೇ ಅಪ್ಪ. ನೀನಿವತ್ತು ಮೈಸೂರಿಗೆ ಹೋಗ್ಲೇಬೇಕು, ಆ ಹುಡುಗಿನ ಸಮಾಧಾನ ಮಾಡಿ ಬರ್ಬೇಕು. ಅಯ್ಯೋ ಯಾಕಪ್ಪ, 10 ದಿವಸ ಮುಗಿದು 11 ದಿವಸಕ್ಕೆ ಅವಳೇ ಎಲ್ಲಿ ಬರ್ತಾಳೆ? ಯಾಕೆ ಸಮಾಧಾನ ಮಾಡ್ತೀನಿ? ನೀನು ಹೋಗಿ ಅದೆಲ್ಲ ಗೊತ್ತಿಲ್ಲ. ಇವತ್ತು ಸಾಯಂಕಾಲ ನೀನು ಮೈಸೂರಿಗೆ ಹೋಗ್ಲೇಬೇಕು. ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದಾನೆ ನೋಡಿ. ಇವಳು ನನ್ನ ಮಗಳು, ಇವಳ ವಿಚಾರವಾಗಿ ಅವ್ರ ಹತ್ರ ಮಾತನಾಡ್ಬೇಕಾಗಿತ್ತು. ಅವ್ರನ್ನ ಹೇಗಾದ್ರೂ ಮಾಡಿ ನೋಡ್ಲೇಬೇಕು. ಏನ್ ಮಾಡೋದು,
ಮೊನ್ನೆ ಶ್ರೀರಂಗಪಟ್ಟಣ ಒಂದು ಕಾಗದ ಬಂದಿತ್ತು, ಅಲ್ಲೂ ಹೀಗೆ ಯಾವುದೋ ಒಂದು ಹುಡುಗಿಗೆ ಪ್ರಾಮಿಸ್ ಮಾಡಿ ಮುಂದಕ್ಕೆ ನನ್ನದು ಬಿಡಿ. ಅವಳು ಬಾಯಿ ಬಿಟ್ಟು ಸತ್ತೋಗ್ತೀನಿ ಕಾಗದ ಬರ್ದಿದ್ಲು. ತಕ್ಷಣ ಇವನು ಹೋಗಿದ್ದಾನೆ. ಬಂದ್ರೂ ಬರಬಹುದು, ಬರದೇ ಇದ್ರೂ ಇರಬಹುದು. ಇಲ್ಲ ದೊಡ್ಡಪ್ಪ, ಅವ್ರಿಗೆ ನಾನು ಅಂದ್ರೆ ಪ್ರಾಣ, ಅವ್ರು ಹಾಗೆಲ್ಲ ಮಾಡಲ್ಲ. ನಾನು ಎಷ್ಟೋ ಹೇಳ್ತೀನಿ, ಹೆಣ್ಣು ಮಕ್ಕಳು ನಮ್ಸ್ ಮೋಸ ಮಾಡೋದು, ನಂಬದವ್ರ ದ್ರೋಹ ಬಗೆಯೋದು ಮಹಾಪಾಪ ಅಂತ ಕೇಳಲ್ವೇ? ಹಣ ಸಂಪಾದನೆ ಮಾಡಬೇಕು ಅನ್ನೋದೇ ಅವನ ಗುರಿ. ಇದೆಲ್ಲ ಎಷ್ಟಿನ ಸ್ವಾಮಿ, ಏನಂತೀರಾ? ದೇವ್ರು ಕೊಡಬೇಕು, ನಾವು ಚೆನ್ನಾಗಿರ್ಬೇಕು. ಏನ್ ಸ್ವಾಮಿ, ನಡಿ ಹೋಗೋಣ. ಪ್ರಕಾಶ, ಏ ಪ್ರಕಾಶ, ಬಾರಯ್ಯ ಬೇಗ, ಇನ್ನ ಅರ್ಧ ಗಂಟೆ ಒಳಗೆ ನಿಮ್ಮ ಮಾವನ ಮನೇಲಿ ಇರ್ಬೇಕು. ಏನು ಇವತ್ತು ಆ ಹುಡುಗಿ ಜೊತೆ ನಿನ್ನ ನಿಶ್ಚಿತಾರ್ಥ, ಮೊದಲನೇ ದಿವಸನೇ ಹೀಗೆ ಲೇಟ್ ಮಾಡಿದ್ರೆ ಹೇಗೆ? ಕಮ ಯಾವ್ದೋ ತಪ್ಪದಲ್ಲಿ ಹಿಡ್ತಿದ್ದೀರಾ, ಅದೇನು ಅಂತ ಹೇಳಿ. ನಿಮ್ಮಪ್ಪ ಯಾವುದನ್ನು ಅಪೇಕ್ಷೆ ಪಡ್ತಾನೋ ಅದನ್ನು ಸಂಪಾದಿಸಿ ಅವನು ಮುಂದೆ ನಿಂತ್ಕೊಂಡು, ಈಗ ನಾನು ಭಿಕಾರಿಯಲ್ಲ, ಈಗಲಾದ್ರೂ ನಿನ್ ಮಗಳನ್ನು ಕೊಡ್ತೀಯಾ ಅಂತ ಕೇಳಬೇಕು ಅಂತ ನನಗೆ ಆಸೆ. ಆ ಆಸೆಗೋಸ್ಕರ ಮಾಡಬಾರ್ದು ಕೆಲಸ ಮಾಡಿದ್ರೆ? ಅಂತ ಮಾಡಬಾರ್ದು ಕೆಲಸ ನಾನು ಮಾಡ್ತಿಲ್ಲ. ನನ್ನ ಮುಖ ನೋಡಿ ಹೇಳಿ, ನೀವು ತಪ್ಪದಾರಿಗೆ ಹೋಗ್ತಿಲ್ಲ ಅಂತ ಹೇಳಿ. ಗೌರಿ, ನಾನೇನ್ ಮಾಡಿದ್ರು ನಿನಗೋಸ್ಕರ ಅನ್ನೋದನ್ನ ಮರಿಬೇಡ. ಹೌದು, ಯಾವುದೋ ಇನ್ನೊಂದು ಹೆಣ್ಣು ತಾಳಿ ಕಟ್ಟಿ ಹೆಂಡತಿ ಮಾಡಿಕೊಂಡು ಆಮೇಲೆ ನನಗೆ ಸೌತಿ ಸ್ಥಾನ ಕೊಟ್ಟಿರಿ ಅಂತ ನನಗೆ ಗೊತ್ತಾಯ್ತು. ಗೌರಿ, ಗೌರಿ ನನ್ನ ಮಾತು ಕೇಳು. ನೋಡಿ, ನಾನು ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ, ಸತ್ರುನು ನಿಮ್ಮ ಜೊತೆನೆ ಸಾಯ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಆದ್ರೆ ಇನ್ನೊಂದು ಹೆಣ್ಣಿಗೆ ತಾಳಿ ಕಟ್ಟಿ ಆ ವೈಭವದಿಂದ ನನ್ನನ್ನು ರಾಣಿಯಾಗಿ ಬೆರೆಸ್ಬೇಕು ಅಂತ ಆಸೆ ಪಟ್ರೆ ಅದಕ್ಕೆ ನಾನು ಸಿದ್ಧವಾಗಿಲ್ಲ. ನೋಡು ಗೌರಿ, ನೀನು ನನ್ನ ಜೊತೆಯಲ್ಲೇ ಇರಬೇಕು ಅಂತ ಮನಸ್ಸು ಮಾಡಿದ್ರೆ ನಾನು ನರಕದಲ್ಲಿದ್ದರೂ ನಿನ್ನನ್ನು ಸಂತೋಷವಾಗಿಡ್ತೀನಿ. ಇಲ್ಲಾಂದ್ರೆ ಇಲ್ಲಾಂದ್ರೆ ನನ್ನನ್ನು ಬಿಟ್ಬಿಡ್ತೀರಾ? ಆ ಮಾತು ಹೇಳಬೇಡ ಗೌರಿ, ಈ ಜೀವ ಇರುವವರೆಗೂ ನಿನ್ನನ್ನು ನಾನು ಬಿಟ್ಟು ಹೋಗೋದಿಲ್ಲ. ಈ ಪ್ರಕಾಶ ನಿನಗೆ ದ್ರೋಹ ಮಾಡ್ತಾನೆ ಅಂತ ಕನಸಿನಲ್ಲೂ ಭಾವಿಸಬೇಡ. ಪ್ರಕಾಶ್, 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 ನಾನು ನಿಮ್ಮನ್ನು ಬಿಡಲ್ಲ. ನಂಗೆ ಉತ್ತರ ಹೇಳ್ಬಿಟ್ಟು ಹೋಗಿ. ಅವ್ರು ಯಾರು, ಎಲ್ಲಿ ಹೋಗ್ತಾ ಇದ್ದೀರಾ? ಅಯ್ಯಯ್ಯೋ, ನಿನ್ನ ಕೆಲಸಕ್ಕೆ ಅಮ್ಮ ನಾವು ಹೋಗ್ತಾ ಇರೋದು, ದಯವಿಟ್ಟು ಅಡ್ಡ ಬರಬೇಡ, ಬರೇ ಹೋಗ್ತಾಯ್ತು. ಮೈಸೂರು ವೆದರ ವೆದರಪ್ಪ ಅಲ್ಲ. ಡ್ರೈವರ್ ಮೀಟರ್ ಹಾಕಪ್ಪ. ಈಗಲೇ ಕೈ ಕೊಡ್ಬೇಕಾ?
ಟ್ಯಾಕ್ಸಿ ಬರ್ತಾ ಇದ್ದಾನೆ, ಅವನ್ ಹೇಗಾದ್ರೂ ಮಾಡಿ ಅವಾಯ್ಡ್ ಮಾಡ್ಬೇಕು. ಗೊತ್ತಾಯ್ತಾ? ಹುಷಾರಾಗಿ ಹ್ಯಾಂಡಲ್ ಮಾಡು. ಮನೇಲಿ ಯಾರು ಇಲ್ಲ ಅಂತ ಹೇಳು. ಬೆಂಗಳೂರಿಂದಾನೆ ಬಂದಿರೋದು? ರಾವ್ಬಹುದ್ರು ನೋಡಕ್ತಾನೆ. ಇಷ್ಟೋ ತನಕ ನಿಮ್ಗೋಸ್ಕರನೇ ಕಾಯ್ತಾ ಇದ್ರು ಸರ್. ಬಂದ್ ಕೂಡ್ಲೆ ಅವ್ರಿರೋ ಜಾಗ ಕರ್ಕೊಂಡ್ ಬರಕ್ ಹೇಳಿದಾರೆ. ಹೋಗೋಣ ಗಾಯತ್ರಿಯಲ್ಲಿ. ಅಲ್ಲೋ ಇದಾರೆ ಸರ್ ಡ್ರೈವರ್. ಮನೆ ಕೂತ್ಕೊಳ್ಳಿ ಸರ್. ಸರ್, ನಿಮ್ಮ ಅವ್ರನ್ನ ಕರ್ಕೊಂಡು ಬಂದ್ಬಿಡ್ತೇನೆ. ದರಾರ್ ಇವ್ರಿಗೆ ಎರಡು ಜ್ಯೂಸ್ ಕೊಡಿ. ಒರಿಜಿನಲ್ ಜ್ಯೂಸ್ ತಗೊಂಬನ್ನಿ. ಕುಡಿಯೋ ಇದನ್ನು ಕುಡಿದ್ರೆ ತಲೆ ತಿರುಗಿ ಮಾಡಬಾರ್ದು ಕೆಲಸ ಎಲ್ಲ ಮಾಡ್ಬಿಡ್ತೀಯ. ಬಿಡು ಅಲ್ಲಿ, ನಾನು ಕೊಟ್ಮೇಲೆ ಬೇಡ ಅನ್ಬಾರ್ದು. ನೋಡು ಅಷ್ಟು ಪ್ರೀತಿನ ಹೇಳ್ತಾ ಇದ್ದಾಳೆ. ಕುಡಿಯೋ, ಅವಳು ಇನ್ನೇನಾದ್ರೂ ಕುಡಿ ಅಂತಾಳೆ, ಅದನ್ನು ಸೇರಿಸಿ ಕುಡಿದು ಬಿಡು. ಆಮೇಲೆ ಅಮ್ಮ ತಾಯಿ, ನಾವು ಬರೋದು ಇಲ್ಲ ಕುಡಿಯೋದು ಇಲ್ಲ. ಕುಡಿಯಲ್ವಾ? ನಿಮ್ ಹ್ಯಾಗ್ ಕುಡಿಸ್ಬೇಕು ಅಂತ ನನಗ್ ಗೊತ್ತು. ರೆಡಿ,
ಇವರಿಬ್ಬರನ್ನ ಎತ್ಕೊಂಡು ಹೋಗಿ ಬಿಸಾಕ್ರು, ಎಲ್ಲೂ ಹೋಗ್ರಿ, ಅವ್ರು ಹುಷಾರಾಗಿ ನೋಡ್ಕೋಬೇಕು. ಸರಿ ಆಯ್ತು. ಮಾರುತಿ, ಮಾರುತಿ, ನನ್ನ ಸ್ನೇಹಿತ ಹೇಳ್ತಾ ಇಲ್ಲ ಪಾಪ, ಸ್ವಲ್ಪ ನೀರು ಕೊಡ್ತೀರಾ? ನೀರ್ ಬೇಕಂತೆ, ಕೊಟ್ಟು ಕಳ್ಸ. ನೀರ್ ಬೇಕಾ? ಅಯ್ಯಪ್ಪ, ಏನ್ ವಿಚಾರ ಬಂತಪ್ಪ ನಂಗೆ? ಅಲ್ಲಿ ಪಾರ್ಕ್ನಲ್ಲಿ ಹೊಡಿತಾರೆ, ಇಲ್ಲಿ ರಸ್ತೆಯಲ್ಲಿ ಹೊಡಿತಾರೆ, ಇಲ್ಲಿ ನೀರ್ ಕೇಳಿದ್ರೆ ಹೊಡಿತಾರಲ್ಲಪ್ಪ, ಇದು ನ್ಯಾಯನ? ಅದು ತಪ್ಪು, ಇದು ಕರೆಕ್ಟು. ಮಾರುತಿ, ಮಾರುತಿ,
ನಮಗೆ ಗೊತ್ತಿಲ್ಲ. ಏನೋ ಆಗೈತಲ್ಲಪ್ಪ, ಮಾವ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಸುಳ್ಳು ಹೇಳಿ ಯಾವುದೋ ಹುಡುಗಿ ಡ್ಯಾನ್ಸ್ ತೋರಿಸಿ ಇದ್ದ ಬದ್ದದನ್ನೆಲ್ಲ ಕದ್ಬಿಟ್ಟು ಬಸ್ ಚಾರ್ಜ್ ಇಲ್ಲದಂತೆ ಮಾಡ್ಬಿಟ್ರಲ್ಲಪ್ಪ. ಹಣೆ ಬರ ಮಾಡೋಣ, ಮಾವನ ಮನೆಗೆ ಹೋಗೋಣ, ಬಸ್ ಚಾರ್ಜ್ ತಗೊಳ್ಳೋಣ, ಊರು ಸೇರ್ಕೊಂಡ್ ಬಿಡೋಣ. ಯಾಕೆ ನಿಮ್ ಮಾವನ ಮನೆ ಹತ್ರ ಹೋಗಿ ಅಮ್ಮ ತಾಯೇ ಭಿಕ್ಷಮ್ಮ ಅಂತ ಕೇಳು? ನೋಡು, ನೀನೇನಾದ್ರೂ ಹೋಗಿ ಬಸ್ ಚಾರ್ಜ್ ಗಿಸ್ಚಾರ್ಜ್ ಕೇಳಿದ್ರೆ ಭಿಕಾರಿ ಹೇಳಿ ಅಂತ ಹೇಳಿ ನಿನ್ನ ಒದ್ದು ಒದ್ದು ಓಡಿಸ್ತಾರೆ ಗೊತ್ತಾ? ಕಾಯ್ತ್ರಿ ನೋಡೋದು ಬೇಡ, ಈ ಸ್ಥಿತಿಯಲ್ಲಿ ಅವ್ರು ನೋಡೋದು ಬೇಡವೇ ಬೇಡ, ಊರ್ಗೆ ಹೋಗೋಣ. ಬಸ್ ಚಾರ್ಜು ಲಾರಿ ಇದೆ ದಾರಿ ಇದೆ ಚಲ ಯಾರ್ ಅಪ್ಪನ್ ಏನ್ ಹೇಳೋದು? ಓಹೋ ಸಾರಿ 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 ಬಂದ. ಏನ್ರಯ್ಯ ಇಷ್ಟು ಬೇಗ ಬಂದ್ಬಿಟ್ರೆ? ಹೌದು, ಮಾವನ ಮನೇಲಿ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಏನ್ ಉಪಚಾರ, ಏನ್ ಊಟ ನೋಡಿ, ಊಟ ಮಾಡಿ ಮಾಡಿ ಇವನ್ಗೆ ಕೈ ನೋವು, ನನಗೆ ಮೈ ನೋವು. ಅಂತಸ್ಗೆ ತಕ್ಕಾಗ ಅಳತೆಯಾಗ ಊಟ ಮಾಡ್ಬೇಕಪ್ಪ. 18 ಫ್ಯಾಕ್ಟ್ರಿ ಓನರ್ ಮನೆ ಆತಿಥ್ಯ ಆದ್ರೆ ಏನ್ ಸಾಮಾನ್ಯವಾಗಿರುತ್ತೆ? ಅವ್ರ ಎದ್ವಾದ ಹಾಕಿದ್ರು ಕಾಣುತ್ತೆ. ನೀವು ಚೆನ್ನಾಗಿ ತಿನ್ಬಿಟ್ರಿ, ಊಟ ಕೇಸ್ ಅಲ್ಲ ಯಾ ಬಿಟ್ಟು ಬಂದ್ರಿ ಮೈಸೂರಲ್ಲಿ? ಮಾವನ್ ಮನೆಗೆ ಹೋಗೋದು ಬರೋದು ಬರೋದು ಹೋಗೋದು ಇದ್ದೇ ಇದೆಯಲ್ಲ, ಅದಕ್ಕೆ ಒಂದ್ ಸೆಟ್ ಅಲ್ಲೇ ಇರ್ಲಿ ಅಂತ ಬಿಟ್ಟು ಬಂದ್ವಿ. ಗಾಯತ್ರಿ ಏನಂದ್ಲು? ಅಂದ್ಲು ಲಾರಿ ಹೋಗ್ತಾ ಇದ್ದೀರಾ ಜೋಪಾನ? ಅಂದ್ಲು ಲಾರಿನ?
ಮೋರಿಗಳ್ ಜಾಸ್ತಿ ಇದೆಯಲ್ಲ, ಹೇಗೋ ನೀವು ನಾನ್ ಸ್ಟಾಪ್ ಬಸ್ ಅಲ್ಲಿ ಹೋಗ್ತಿದ್ದೀರಾ, ಸ್ವಲ್ಪ ಜೋಪಾನವಾಗಿ ಹೋಗಿ ಅಂದ್ರು. ಅವರಪ್ಪ ಏನಂದ? ಏನು ಅನ್ಲಿಲ್ಲ. ಏನು ಅನ್ಲಿಲ್ಲ, ಎಲ್ಲ ಅನುಕೂಲ ಆದ್ಮೇಲೆ ಮದುವೆ ಇಟ್ಕೊಳ್ಳಿ ಅಂದ್ರು. ಅಂದ ಅವನಿಗೇನೇ ಬಂತು ಅಂತ ಅನಾನುಕೂಲ. ಹದಿನೆಂಟು ಫ್ಯಾಕ್ಟ್ರಿ ಓನರು. ಹಾ ಬಂದೆ. ಅಡ್ಜಸ್ಟ್ ಆಯ್ತು, ಕೂತ್ಕೊಂಡ್ಬಿಡ ಕೂತ್ಕೊಂಡ್ಬಿಡ. ಸರ್ ಮೈಸೂರಿಂದ ನಿಮಗೆ ಕಾಗದ ಬಂದಿದೆ. ಮೈಸೂರಿಂದ? ಅಯ್ಯ ರವಿ, ಮೈಸೂರಿಂದ ಕಾಗದ ಬಂದಿದೆಯಾ? ಶ್ರೀಯುತ ಭಾಸ್ಕರ್ ರಾಯರಿಗೆ ನಮಸ್ಕಾರಗಳು. ನಿಮ್ಮ ಮಗ ರವಿಯವರು ಇಲ್ಲಿಗೆ ಬಂದದ್ದು ನಮಗೆ ಸಂತೋಷವಾಯಿತು. ಅವರ ಒಪ್ಪಿಗೆಯಂತೆ ಈ ತಿಂಗಳು 27ನೇ ತಾರೀಕು ಮದುವೆಯನ್ನು ಇಟ್ಟುಕೊಂಡಿದ್ದೇವೆ. ನೀವು ನಿಮ್ಮ ಬಂಧುಗಳು ಬರುವ ತಾರೀಕನ್ನು ತಿಳಿಸಿದರೆ ಸಕಲ ಮರ್ಯಾದೆಗಳೊಂದಿಗೆ ಎದುರುಗೊಳ್ಳುತ್ತೇವೆ. ನಿಮ್ಮ ಮಗ ರವಿ ಹೇಳಿದಂತೆ ನಿಮಗೆ ಒತ್ತೆ ಊತ ಬಂದು ಹಾಸಿಗೆ ಹಿಡಿದಿರುವ ಕಾರಣ. ನೀನ್ ಹೇಳ್ದ? ನಿಶ್ಚಿತಾರ್ಥಕ್ಕೆ ಬರದಿದ್ದಕ್ಕೆ ವಿಷಾದಿಸುತ್ತೇವೆ. ದೇವರು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಲಿ ಎಂದು ಪ್ರಾರ್ಥಿಸುತ್ತೇವೆ. ಏನೋ ಇದಲ್ಲ ರವಿ, ನನಗೆ ಹೊಟ್ಟೆ ಊತ ಬಂದು ಅನಾರೋಗ್ಯ ಹಿಡಿದು ಹಾಸಿಗೆ ಹಿಡಿದು ಅಂತ ಬೀಗರ ಹತ್ರ ಹೋಗಿ ಹೇಳಿದ್ಯಾ ನೀನು? ಇಲ್ಲಪ್ಪ, ಯಾರೋ ಬರ್ದದ್ದು. ನಾನು ನಿನಗೆ ಅರ್ಥವಾಗಲ್ಲ ಕಣೋ, ನಾನು ಅರ್ಥ ಮಾಡಿಸ್ತೀನಿ. ಈ ಮದುವೆ ನಿಲ್ಲಿಸಬೇಕಂತ ನೀವು ಹೂಡಿರೋ ಆಟ ಇದು. ಜೊತೆ ನೀವು ಕಳಿಸಿ ಹೀಗೆ ಮಾಡಿದ್ಯೇನು? ಈ ಮದುವೆ ಮಾಡಿ ತೀರ್ತೀನೋ? ರೀ ಸೆಕ್ರೆಟರಿ, ಎಲ್ಲ ಅರ್ಜೆಂಟ್ ಆಗಬೇಕು. 26ನೇ ತಾರೀಕು ಸಾಯಂಕಾಲ ನಾವು ನಮ್ಮ ಬಂಧುಗಳ ಜೊತೆಲಿ ಲಕ್ಸುರಿ ಬಸ್ ಅಲ್ಲಿ ಬರ್ತೀವಿ ಅಂತ ಟೆಲಿಗ್ರಾಮ್ ಕೊಡ್ರಿ. ನಾಳೆ 26ನೇ ತಾರೀಕು ಭಾಸ್ಕರ್ ರಾಯ ನಿನ್ನ ಹಾಗೆ ಇರೋ ರವಿನ ಕರ್ಕೊಂಡು ಬಂಧುಗಳ ಸಮೇತ KSTTC ಟೂರಿಸ್ಟ್ ಬಸ್ನಲ್ಲಿ ಹೊರಡ್ತಾ ಇದ್ದಾನೆ. ಮಂಡ್ಯದಲ್ಲಿರೋ ಆ ಕಾಲುವೆ ಹತ್ರ ಬಸ್ ಅನ್ನ ನಿಲ್ಲಿಸಲೇಬೇಕು. ನೀವಿಬ್ರು ಏನು ಮಾಡ್ತಿರೋ ಏನೋ ನನಗೆ ಗೊತ್ತಿಲ್ಲ. ಬಸ್ನಲ್ಲಿರೋ ರವಿನ ಹೇಗಾದರೂ ಹೊರಗಡೆ ಬರೋ ಹಾಗೆ ಮಾಡಬೇಕು. ನಮ್ಮ ಪ್ರಕಾಶ ಬಸ್ನೊಳಗೆ ಹೋಗಬೇಕು. ವೆರಿ ಗುಡ್, ವೆರಿ ಗುಡ್. ಬಸ್ನಲ್ಲಿರೋ ಪ್ರಕಾಶನೇ ರವಿ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗ್ತಾರೆ. ಬೆಳಿಗ್ಗೆ ವಾಲ್ಗ ಊದಿಸ್ತಾರೆ, ಮಧ್ಯಾಹ್ನ ಮದುವೆ ಮಾಡ್ತಾರೆ. ಪ್ಲಾನ್ ಏನೋ ಚೆನ್ನಾಗಿದೆ, ಆದರೆ ಅವನ ಥರನೇ ಪ್ರಕಾಶ್ ನಡ್ಕೋಬೇಕಲ್ಲ. ಮಾರುತಿ, ಮಾರುತಿ ಅಲ್ಲಿ ಹೋದ್ಮೇಲೆ ಸನ್ಮಾನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರ? ಸನ್ಮಾನ ಮಾಡ್ತಾರೆ, ದೊಡ್ಡದಾಗ ಸನ್ಮಾನ ಮಾಡಿ ಕರ್ಕೊಂಡು ಹೋಗ್ತಾರೆ. ಕಾರಿನ ಮೇಲೆ ಸನ್ಮಾನ ಮಾಡ್ತಾರ, ಕುದುರೆ ಮೇಲೆ ಸನ್ಮಾನ ಮಾಡ್ತಾರ? ಕುದುರೆ? ನಿನ್ ಸೈಜ್ ನೋಡಿ, ಅದಕ್ಕೆ ತಕ್ಕನಾಗೆ ಒಂದು ಚಿಕ್ಕ ಕುದುರೆ ಸೆಟಪ್ ಮಾಡಿ ಬ್ಯಾಂಡ್ ಗಂಡು ಬರೆಸಿ ಕರ್ಕೊಂಡು ಹೋಗ್ತಾರೆ. ಮದುವೆ ಛತ್ರದಲ್ಲ, ಮನೆಯಲ್ಲ. ಮದುವೆ ಛತ್ರದಲ್ಲ, ಇದು ಸ್ವಲ್ಪ ಕಷ್ಟವಾದ ಪ್ರಶ್ನೆ. ಒಂದ್ ಕೆಲಸ ಮಾಡು, ಪಕ್ಕದಲ್ಲಿ ನಿದ್ದೆ ಮಾಡ್ತಿದಾರಲ್ಲ ಅವ್ರನ್ನ ಎಬ್ಬರಿಸಿ ಕೇಳು. ಅಪ್ಪ, ಅಪ್ಪ ಏನಾಯ್ತು? ಏನಿಲ್ಲಪ್ಪ, ಮದುವೆ ಛತ್ರದಲ್ಲ, ಮನೆಯಲ್ಲ. ಮನೆಯಲ್ಲಿ ಮಾಡೋದಾದ್ರೆ ನಮ್ಮ ಮನೆಯಲ್ಲಿ ಮಾಡ್ತಾ ಇರ್ಲಿಲ್ವೇ? ಬಸ್ ಹತ್ತಿ ಯಾಕೆ ಹೋಗ್ಬೇಕಾಗಿತ್ತು? ಅಷ್ಟು ಗೊತ್ತಾಗಲ್ವೇನು ಛತ್ರದಲ್ಲಿ. ಅಪ್ಪ ಏನಯ್ಯ ಅದು? ಅಲ್ಲಪ್ಪ, ಫಸ್ಟ್ ನೈಟ್ ನಮ್ಮ ಮನೆಯಲ್ಲ ಅವ್ರ ಮನೆಯಲ್ಲ. ಅದು ನಾನೇ ಹೇಳ್ಬೇಕಾ? ಮಗ ಕೇಳೋ ಮಾತಾಯ್ತು. ಫಸ್ಟ್ ನೈಟ್ ನಂದಲ್ಲ. ಮೊದಲನೆಯ ಶುಭರಾತ್ರಿಯ ಮಧುರ ಮಿಲನಕ್ಕೆ ನೋಟದ ಬಾಣವು ಸೋಕಿದೆ ನನ್ನ
ಮಾತಿಗೆ ಎತ್ತಕ್ಕೆ ನಾಚಿಕೆ ಚೆಲುವೆ ಯಾರು ಇಲ್ಲವೆ ಒಂದೇ ಒಂದು ಮಾತು ಏನ್ ಗೊತ್ತಿರೋದು ಮಾತು ಅಂತೀರಾ ಆಮೇಲೆ ಮುತ್ತು ಅಂತೀರಾ ಮುತ್ತಲ್ಲವೇ ಬೇರೆ ಬೇರೆ ಬಾರೆ ಈ ಚಳಿಗಾಳಿಗೆ ಮೈ ಬಿಸಿ ಏರಿದೆ ಪ್ರೇಯಸಿ ಆಹಾ ಹಾಲಿದೆ ಹಣ್ಣಿದೆ ಎಲ್ಲವೂ ನಿನ್ನದೆ ಕೈಯ ಸೊಬದೆ ಮೈಯ ಮುಟ್ಟದೆ ನನ್ನ ಹಾಡದೆ ಪ್ರೇಮದ ಕಾಣಿಕೆ ಕೊಡುವೆ ಬಸನಿಹಕ್ಕೆ ಜೊತೆಲ್ ನಾನಿಲ್ವೇ ಅದಕ್ಕೆ ಭಯ ಇದೆಲ್ಲ ನಾಟಕ ನನ್ಗೆ ಗೊತ್ತು ಬಾರೆ ಅಂದ್ರೆ ಬಾರೆ ಏ ದೀಪವು ಆರಿದೆ ಬಾಗಿಲು ಹಾಕಿದೆ ನೀವೇನ್ ಅರ್ಜೆಂಟ್ ಮಾಡಿದ್ರೆ ಇಲ್ಲಿಂದ ಹೋಗೋದು ಅರ್ಧ ಗಂಟೆ ಆಗುತ್ತೆ ಅಲ್ಲಿ ನೋಡಿ ಒಳ್ಳೆ ಡನ್ಲಪ್ ಡ್ರೈವರ್ ಸಿಕ್ಕಿದ್ನಲ್ಲ ನನಗೆ ಕೈಗೊಂದು ಬಾಯಿಗೊಂದು ಇಟ್ಕೊಂಡವನಲ್ಲಪ್ಪ ಇವನು ಒಂದು ಎರಡು ಕುಡಿಯವನಲ್ಲ ಏಳೆಂಟು ಕುಡಿತಾನೇನು ಅಯ್ಯೋ ನಮ್ಮ ಅವಸರಕ್ಕೆ ಒಳ್ಳೆ ಡ್ರೈವರ್ ಸಿಕ್ಕದಲ್ಲ ಗ್ರಾಚಾರ ಈ ಗ್ಯಾಪ್ ಅಲ್ಲಿ ಎಲ್ಲ ಗ್ಲಾಸ್ ಬಂದು ಒಂದ್ ನಿಮಿಷ ಬಿಡಿ ಬನ್ನಿ ಮೈ ಬನ್ನಿ ಬನ್ನಿ ನೀ ಬಂದ್ರೆ ಇಲ್ಲ ಎಲ್ದಿರೋ ಬಿಚ್ಚಿರೋ ಜಲ್ದಿ ಶರ್ಟ್ ಮೇಲೆ ರಿಸಿ ಆಗಡಿ
ಎಸೆಯಿದೆಲ್ಲಿ ಬೇಗ ಶುಭಿಚಾರ ಬೇಗ 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 ಎಷ್ಟೊತ್ತ ಹೋಗೋದು ಬರ ಬಂದು ಕುತ್ಕ ಯಾವನು ನೀನು ಹೊತ್ತಾಗೋಗಿದ್ದೆ ನಾನು ಒದ್ದಾಡ್ತಾ ಇದ್ದೀನಿ ಆನೆ ತರ ಅಲ್ಲಾಡ್ಕೊಂಬತ್ತ ಅವನೇ ಯೋ ಡ್ರೈವರ್ ಹೊರಡೆಯ ಬೇಗ ನಾನೇ ಏನಾಗ್ಬೇಕಾಗಿತ್ತು ನೋಡಿ ನಿಮ್ಮ ಮಗನ ತರಾನೇ ನಮ್ಮವ್ರ ಪ್ರಕಾಶ್ ಯಾರು ನಮ್ಮವ್ರು ನಿಮ್ಮವರು ಲೇಟ್ ಆಗ್ತಾ ಇರೋ ಗೊತ್ತಾಗ್ತಾ ಇಲ್ಲ ನಿಮಗೆ ವಿಷಯ ಹೇಳ್ಬೇಕು ಮುಖ್ಯವಾದ ವಿಷಯ ಏನಿದೆ ಮನೆ ನೋಡ್ಬೇಕಮ್ಮ ಇಲ್ಲ ನಮ್ಮವ್ರ ಪ್ರಕಾಶ್ ಅಂತ ಅಷ್ಟೇ ಬಸ್ಸಿದ್ರೆ ಇಳಿತೀಯಾ ಆಯ್ತಲ್ಲ ಅವ್ರ ಬೇರೆ ಅರ್ಧ ಗಂಟೆ ಮಾಡ್ಲಾ ಬೇಗ ಹೋಗಯ್ಯ ನಾನು ಪ್ರಕಾಶ್ ಅಲ್ಲ ರವಿ ಹಾಗಾದ್ರೆ ಬಸ್ನಲ್ಲಿರೋದು ಪ್ರಕಾಶನಾ ಬಸ್ನಲ್ಲಿ ಯಾವ ಬಸ್ನಲ್ಲಿ ನಿಮ್ಗೇನು ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಬೇಗ ಹೋಗ ಅವನ್ ಹೇಳ್ಕೊಂಬನ್ರ ಎಲ್ರ ಇಲ್ಲಿವರೆಗೂ ಇದ್ದ ಈಗ 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 ಇಲ್ಲ ಅಂದ್ರೆ ಇಲ್ಲ ಇಲ್ಲ ಇರ್ಬೇಕು ಹುಡುಕ ಬೇಗ Thank you.
ಸಿಕ್ಕದ್ನ ಒಳಗೆ ಹಾಕ್ರ ಸೈ ಹುಷಾರಾಗಿ ನೋಡ್ಕೋ. ಪೆಟ್ಟಿ ಕೊಡಯ್ಯ. ಅಪ್ಪ ಪೆಟ್ಟಿ ಕೊಡು ಒಂದೇ ತಗೊಳಮ್ಮ. ಇದರಲ್ಲಿ ನಿಮ್ಮ ಅತ್ತೆ ಹಾಕೊಳ್ಳಿದ ಒಡವೆ ಎಲ್ಲ ಇದೆ. ಫ್ಯಾಷನ್ ಹಳೆದಾದ್ರೂ ಬಂಗಾರ ಬಂಗಾರನೆ. ನನ್ನ ಸೊಸೆಗೋಸ್ಕರ ಅಂತ ತೆಗೆದಿಟ್ಟಿದ್ಲಮ್ಮ. ಬೇಗ ಕೈ ಕೊಡಯ್ಯ. ಕೀ ಬೇಗನ ಕೈ ಕೊಡಯ್ಯ ಅಂದೆ. ಏನ್ ಬೇಜವಾಬ್ದಾರಿ ಜನಗಳಿಗೆ ನೀವು? ಅದೆಲ್ಲ ನನಗೆ ಗೊತ್ತಿಲ್ಲ. ಎಲ್ಲಿದ್ರು ಬೇಗನ ಕೈ ಹೊಡಿದ್ ತಂದು ಕೊಡ್ಬೇಕು. ಅಲ್ಲಿವರೆಗೂ ಪೆಟ್ಟಿ ನಿನ್ನ ಹತ್ರ ಇಲ್ಲಮ್ಮ. ನಾನೇ ನನ್ನ ಕೈಯಾರ ಒಡವೆ ಎಲ್ಲ ತೆಗೆದುಕೊಡ್ತೀನಿ ನಿನಗೆ. ಆವತ್ತು ಮದುವೆ ದಿವಸ ಈ ಒಡವೆಗಳು ಹಾಕೊಂಡೆ ನೀನು ಹಸೆ ಮನೆ ಮೇಲೆ ಕೂತ್ಕೋಬೇಕು. ಗೊತ್ತಾಯ್ತಾ? ನಿಮ್ಮ ಅಪ್ಪ ಅವರು ಎಲ್ಲಿದ್ದಾರಮ್ಮ? ಮೇಲಿದ್ದಾರೆ, ಬನ್ನಿ ತೋರಿಸ್ತೀನಿ. ಯೂಸ್ಲೆಸ್ ಫೆಲೋ. ಮಿಸ್ಟರ್, ನನ್ನ ರೂಮ್ ಇಲ್ಲಿ ಮೇಲ್ಗಡೆ ಇದೆ ಮಿಸ್ಟರ್, ನಡೀರಿ. ಅದೆಲ್ಲ ಗೊತ್ತಿಲ್ಲ. ಬೇಗದ ಕೈ ಎಲ್ಲಿದ್ರು ಹುಡುಗ ತಂದು ಕೊಡ್ಬೇಕು. ನಿಲ್ಸ 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 ನಿಲ್ಸಪ್ಪ ನಿಲ್ಸಿ ಸಾರ್ ನಿಲ್ಸಿ ಸಾರ್ ನಿಲ್ಸ. ಡ್ರೈವರ್ ಸಾರ್ ಒಂದ್ ನಿಮಿಷ ಬರ್ತೀರಾ? ಒಂದ್ ನಿಮಿಷ ಒಂದ್ ನಿಮಿಷ ಸ್ವಲ್ಪ ರೆಸ್ಟ್ ತಗೊಳ್ಳಿ. ನೀವು ಬಂದೆ ಸರ್ ಆಟೋ ಬಂದ್ ಕೊಡ್ತೀನಿ ರೀ, ಬಂದ್ ಕೊಡ್ತೀನಿ ರೀ. ನನಗ್ ಗೊತ್ತು, ಅವ ಹುಡುಗಿ ಎಲ್ಲಾ ಹೇಳಿದ್ದಾಳೆ.
ನನ್ನ ಹಾಗೆ ಇದ್ಕೊಂಡು ನನಗೆ ಮೋಸ ಮಾಡ್ತೀಯಾ? ನಾನ್ ಕೀ ಕೊಡೋಲ್ಲ. ಕೀ ಕೊಡು. ಕೊಡೋಲ್ಲ. ಆಟೋ ಸ್ಟಾರ್ಟ್ ಮಾಡ್ಕೊಂಡು ಆದಷ್ಟು ಬೇಗ ಮದುವೆ ಮನೆ ಸೇರ್ಕ ಗೊತ್ತಾಯ್ತಾ? Thank you.
ಸಮಾಜ ಆಯ್ತಲ್ಲ ಅವನಿಗೆ, ಅದಲ್ಲೆಲ್ಲ ಹೆಣ್ಣು ಹೊಡಕ್ ಹೋಗ್ತಿದ್ರಿ, ಕೈ ಕೊಡ್ತಾ ಇದ್ದ, ಇವತ್ತು ಕೈಯ ತೊಳೆದು ಬಿಟ್ಟು. ಅರ್ಜೆಂಟಾಗಿ ಹೋಗ್ಬೇಕು ಅಂದ್ರೆ ನೀವು ಡ್ರಮ್ ಉರುಳಿಸಿಬಿಟ್ರಲ್ಲ. ನಾನು ಅವ್ರು ಹೋಗ್ಬಾರ್ದು ಅಂತ ಆಗ್ತೆ, ಏನ್ ಮಾಡೋದು? ದೇವ್ರೇ ಗತಿ, ಬನ್ನಿ ಹೋಗೋಣ. ಮೊದ್ಲೇ ಮದುವೆ ಮಾಡ್ಕೊಂಡ್ಬಿಟ್ಟೆ, ನೀನ್ ಬೇಜಾರು ಪಟ್ಕೋಬೇಡ, ನಿನಗೂ ಮದುವೆ ಮಾಡ್ತಿದ್ದೀವಿ. ಏನೇ ಯಾರು ನೋಡ್ತಾ ಇದೀಯಾ? ಗೌರಿ ಸರಿಯಾದ ಸಮಯಕ್ಕೆ ಒಂದು ರಸ್ತೆಯಲ್ಲಿ ಅಡ್ಡ ಹಾಕಿ ವಿಷಯ ತಿಳಿಸಿ ಹೋಗಿದ್ರೆ ನಮ್ ಗಾಯತ್ರಿ ಭವಿಷ್ಯ ಏನಾಗ್ತಿತ್ತು? ಮನಸ್ಸಿನಂತೆ ಮಹಾದೇವ ಅಂತ ದೇವರು ದೊಡ್ಡವನು, ನಮ್ ಗಾಯತ್ರಿ ಮದುವೆ ರವಿ ಜೊತೆ ಆಯ್ತು. ನೀನ್ ಮಾಡಿರೋ ತಪ್ಪಿಗೆ 14 ವರ್ಷ ಜೈಲಿ ಕಳಿಸ್ಬೇಕು. ನಿನ್ನ ಮಾಡ್ಬೇಡಿ, ನನ್ಗಂದ ನಿಮ್ಗೇನು ಅನ್ಯಾಯ ಮಾಡಿಲ್ಲ. ನನ್ನನ್ನು ಮದುವೆ ಆಗ್ಬೇಕು ಅನ್ನೋ ಆಸೆಯಿಂದ ಈ ರೀತಿ ನಡ್ಕೊಂಡ್ರು. ನೋಡಿ, ನೀವ್ ನನ್ಗೆ ತಂದೆ ಇದ್ದ ಹಾಗೆ ನೀವೇ ನಿಂತ್ಕೊಂಡು ಮದುವೆ ಮಾಡಿದ್ರಿ. ಈ ಗಂಡ ಹೆಂಡತಿನ ದೂರ ಮಾಡೋದು ನಿಮ್ಗೆ ನ್ಯಾಯನ? ಅವನಿಗೆ ಕ್ಷಮಿಸ್ಬಿಡಿ, ದಯವಿಟ್ಟು ಅವನಿಗೆ ಕ್ಷಮಿಸ್ಬಿಡಿ. ಇದಕ್ಕೆಲ್ಲ ಕಾರಣ ಆ ಡ್ರೈವರ್. ನಮಸ್ಕಾರ ಸರ್. ಏನ್ ಸರ್ ಅರ್ಜೆಂಟಾ? ಈ ಮಾರುತಿ ಮನಸ್ಸು ಮಾಡಿದ್ಮೇಲೆ ಮುಗಿಲೇಬೇಕು ಗಾಯತ್ರಿ ಮದುವೆ, ಅದನ್ನ ತಪ್ಸಕ್ ನೋಡ್ತಿದ್ಯಾ? ಚಾಂಡಾಲ, ನಿನ್ನ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳಲು ಏನ್ ಬಂತು ಮಲ್ಲೋಗರ ನಿನಗೆ? ಮಗನಿಗಿಂತ ಹೆಚ್ಚಾಗಿರೋ ಗಾಯತ್ರಿಗೆ ಮೋಸ ಮಾಡಕ್ ನೋಡ್ತೀಯಾ? ಯಜಮಾನ್ರೆ, ನನ್ನನ್ನು ಕ್ಷಮಿಸ್ಬಿಡಿ. ಹಣದ ಆಸೆಗೋಸ್ಕರ ದೇವರಂತ ನಿಮ್ಗೆ ಅನ್ಯಾಯ ಮಾಡಿಬಿಟ್ಟೆ. ನಿಮಗೆ ಮುಖ ತೋರಿಸೋಕ್ಕೂ ನನಗೆ ಯೋಗ್ಯತೆ ಇಲ್ಲ ಯಜಮಾನ್ರೆ. ಅದಕ್ಕೆ ನಾನೇನ್ ಮಾಡ್ತೀನಿ ಗೊತ್ತಾ? ನೀ ಮಾಡಿದ ತಪ್ಪಿಗೆ 14 ವರ್ಷ ಜೈಲಿನಲ್ಲಿ ಕೊಳೆ ಹಾಗೆ ಮಾಡ್ತೀನಿ. ನೀವು ಕರ್ಣಿ ತೊಡದೆ ಇದ್ರೆ ನಾನು ನನ್ನ ಮಕ್ಕಳು ಅನಾಥ ಆಗ್ಬಿಡ್ತಿದ್ರು. ನನ್ನ ಗಂಡನ ಉಳಿಸ್ಕೊಡೋದೇ ಉಳಿಸ್ಕೊಡಿ. ಏನಯ್ಯ ಇದು? ಇವನಿಗೆ ಶಿಕ್ಷೆ
ಶಿಕ್ಷೆ ಕೊಡೋಣ ಅಂದ್ರೆ ಇವಳು ಬೇಡ ಅಂತಾಳೆ, ಅವನ ಶಿಕ್ಷೆ ಕೊಡೋಣ ಅಂದ್ರೆ ಅವಳು ಬೇಡ ಅಂತಾಳೆ. ಇದರಲ್ಲಿ ಶಿಕ್ಷೆ ಯಾರು ಕೊಡೋದು? ನಿಜವಾದ ತಪ್ಪಿತಸ್ಥರು ಯಾರು? ಅಪ್ಪ, ನಿನಗೆ 14 ವರ್ಷ ಶಿಕ್ಷೆ ಕೊಡಬೇಕು. ನಾ ಏನ್ ಮಾಡುದು? ಯಾಕೆ ಹೇಳ, ಇವನು ನನ್ನ ಹಾಗೆ ಇದ್ದಾನೆ. ನೀನ್ ಯಾವಾಗ್ಲೂ ಬಿಸ್ನೆಸ್ ಬಿಸ್ನೆಸ್ ಅಂತ ಮೈಸೂರಿಗೆ ಹೋಗ್ತಿದ್ಯಲ್ಲ, ಅಲ್ಲೇನಾದ್ರೂ ರಾಂಗ್ ಡಯಲ್ ಮಾಡ್ದ? ಮಾತಾಡಿದು ಶಿವ ಶಿವ ವರಲಕ್ಷ್ಮಿ, ನಾನ್ ನಿನಗಂತ ದ್ರೋಹ ಮಾಡ್ತೀನೇನೆ ನೋಡ, ನಿನ್ ಮಗ ಹೇಳ್ತಾ ಇರೋದು. Ha 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 ha!